ಕೆಲವೊಂದು ಮೂರು ವರ್ಷದಲ್ಲಿ ನಾ ಏನು ಹೇಳ್ಕೊತ ಬಂದಿದ್ದೆ ಪಾಲಿಸಲಿಲ್ಲ. ಅಷ್ಟೇ ಅಲ್ಲ, ಹಿಂದುತ್ವದ ಬಗ್ಗೆ ಕೆಲವೊಂದು ಅಭ್ಯರ್ಥಿಗಳು ಕೆಲವೊಂದು ಕಡೆ ನಾನೇ ಹೋದಾಗ ಹೇಳ್ತಿದ್ರು ಗೌಡ್ರ ಇಲ್ಲಿ ನಮಗೆ ಅವ್ರಿಗೆ ಸಾಬ್ರಿಗೆ ಚಲೋ ಐತಿ, ಅವ್ರು ಊಟ ಹಾಕೋರದ ನಮಗೆ ಸಾಬ್ರ ಬಗ್ಗೆ ಏನು ಮಾತಾಡಬೇಡ್ರಿ ಅಂತ ಹೇಳ್ತಿದ್ರು. ಎಷ್ಟು ಹಾಕ್ತಿದ್ರಪ್ಪ ಅಂದ್ರೆ 500,000 ಹಾಕ್ತಾ ಅದು ಹಾಕ್ಯಾರೋ ಬಿಟ್ಟರೋ ಅದನ್ನು ಗೊತ್ತಿಲ್ಲ. ಆದ್ರೆ 50,000 ಓಟ್ ಕಳ್ಕೊಂಡ್ರೆ ನಾನು ಫಲಿತಾಂಶ ಬಂದ್ಕೊಳ್ಳೇನೆ ನಾ ಹೇಳಿದ್ದೆ. ನಾವು ಒಂದಕ್ಕೆ ಗಟ್ಟಿಯಾಗಿರ್ಬೇಕು, ಅದು ಏನಾರ ಆಗಲಿ ಹೇಳಲೇ ತಿಳಲೇ ಮುಣಗ್ಲೇ. ನಾ ಮಾತ್ರ ಗಟ್ಟಿಯಾಗಿ ಉಳಿದಕ್ಕಳೇನೆ ಆಸೆ ಬಂದೆ, ಇಲ್ಲಂದ್ರೆ ಬಿಜಾಪುರ ನಗರನ ಎಷ್ಟು ಮಂದಿ ಪ್ರಯತ್ನ ಮಾಡಿದ್ರಿ? ಕಾಂಗ್ರೆಸ್ನ ಇಬ್ಬರು ಮಂತ್ರಿಗಳಾಗ್ಯಾರಿ, ಪಾಪ ಅವರಿಬ್ರು ಏನು ಹೇಳ್ತಾರೆ ಈಗ. ಒಬ್ಬರಂತೂ ಬಿಜಾಪುರದಾಗ ಮೆರವಣಿಗೆ ಮಾಡ್ಕೊಳ್ಳಿಲ್ಲ ಒಬ್ಬ ಮಂತ್ರಿ, ಇನ್ನೊಬ್ಬರು ಮಂತ್ರಿ ಮಾಡಿಕೊಂಡು ಸಿದ್ದೇಶ್ವರ ಗುಡಿ ಮುಂದೆ ಬಂದು ತುಂಬ ಸಾಗರ ಜಂಡ ಹಾರಾಡಿಸಿ ಒಂದು 2-3 ಸಾವಿರ ಮಂದಿ ಕೂಡಿ ಏನೋ ಮಾಡಿ ಹೋದ್ರು. ಇನ್ನೊಬ್ಬರು ಯಾಕೆ ಮಾಡ್ಕೊಳ್ಳಿಲ್ಲ ನೋಡ್ರಿ, ನೀವು ಯಾಕೆ ವಿಚಾರ ಮಾಡಿರಿ ನೀವೆಲ್ಲ. ಕೆಲವು ಮಂದಿ ಜಾತಿ ಅಭಿಮಾನಿ ಇರ್ತದ, ಆದ್ರೆ ದೇಶ ಉಳಿದ್ರೆ ನಿಮ್ಗೆ ಜಾತಿ ಉಳಿತೈತೆ ಅನ್ನೋಂಥ ಖಬರ್ ಇಲ್ಲಾರ್ದಂತೂ ಈ ದೇಶನಾಗ ಅದರ್ತೆ ಇಂಥ ನಾಲ್ಕಿನೆಲ್ಲ ಆಸೆ ಬರ್ತಾರೆ. ಏನು ಹೇಳ್ದತ್ತವ ಮಂತ್ರಿ, ನಾ ಬಿಜಾಪುರ ನಗರನಾಗ ಮುಸ್ಲಿಂ ಅಭ್ಯರ್ಥಿ ಸೋಲಿಸಿದ್ದಕ್ಕೆ ಅದಕ್ಕೆ ನಾನು ಮೆರವಣಿಗೆ ಬಿಜಾಪುರ ಮಾಡ್ಕೋದಿಲ್ಲ ಅಂತ ಭಾಷಣ ಮಾಡೋದತ್ತ ನೋಡ್ರಿ. ನಿಮ್ಮ ಹಿಂದೂಗಳು ಹೊಟ್ಟಿಗೇನು ಕಿಮ್ಮತ್ತಿಲ್ಲ ಅಲ್ಲಿ, ನೀವು ಬಿಜಾಪುರ ಜನ ಸಾಬ್ರಿಗೆ ಆರಿಸಿ ತರಲಿಲ್ಲ ಅಂತೇಳಿ ಅವ್ರು ಮೆರವಣಿಗೆ ಬಿಜಾಪುರ ಮಾಡ್ಕೋದಿಲ್ಲ ಅತ್ತ ನೋಡ್ರಿ. ಎಷ್ಟೇ ಅವರೊಳಗೆ ಇನ್ನೊಬ್ಬರು ಅಂತರೂ ಅವರು ಹೊಡೆದೆ ಹೊಡೆದ್ರು ಮಾನ್ಯ ವಿಧಾನಸೌಧದಾಗ, ಅವ್ರಿಗೆ ನಮ್ಗೆ ಕಲ್ಪನೆ ಆಯ್ತು ಎಲ್ಲ ನೋಡ್ರಿ ಅಂತ. ಅವ್ರೇನೋ ಕೆಜಿ ಜಾರ್ಜ್ ಏನೋ ಹಾಳೆಲ್ಲಕ್ಕೆ ಬಂದರು, ನೀವು ಏ ನಿಂಬಲ್ಲಿ ರೊಕ್ಕ ಐತೆ ಹಾಳಾಡ್ತಿರು. ನಾನು ಏನೋ ಬಿಡಲಿಲ್ಲ, ದುಂಸನ ವಿಧಾನಸಭೆನೇ ಈ ಸಲ ನಂದೇ ಇತ್ತು ಪೂರ್ತಿ. ಯಾಕಂದ್ರೆ ನಮ್ದು ಅಡ್ಜಸ್ಟ್ಮೆಂಟ್ ಇಲ್ಲಲ್ಲ ಯಾರು ಕೂಡ. ಸಿದ್ದರಾಮಯ್ಯ ಕೇಳಿದ್ರೆ ನಮ್ದು ರಾಜ್ಯಪಾಲರು ನಾನು ಇನ್ನೇ ಮುಗಿದು ಅವ್ರನ್ನ ರಾಜ್ಯಪಾಲರನ್ನು ಕಳಿಸಿ ಬಹಳ ಬರಕ್ಕೆ ಏನೇ ನಾವು ನೀನೇ ಆಗ್ತಿರ್ತಲ್ಲ ಏನು ಗೊತ್ತಿಲ್ಲ, ನೀವು ಮಾಡಬೇಕಲ್ಲ ಒಳಗೆ ನೀವು ಎಲ್ಲೆಲ್ಲೂ ಅಡ್ಜಸ್ಟ್ ಇದ್ದೀರಿ ನನ್ನ ಗುರ್ತದ ನೀ ಹೆಂಗೆ ಆಡಿಸಿ ಬಂದಿರಿ, ನಮ್ಮಲ್ಲಿ ಕೆಲವೊಂದು ಲೀಡರ್ಗಳು ಹೆಂಗೆ ಆಡಿಸಿ ಬಂದ್ರೆ ನೀವು ಅಡ್ಜಸ್ಟ್ ಮಾಡಿದ್ದೆ ಪಾಪ ಕಾರ್ಯಕರ್ತರ ಸಾಥ್ ಹುಡಿದು ಏ ನಾವು ಬಿಡೋತ್ತ ನೀ ಆದ್ರೆ ಸಂತೋಷ ನನಗೆ ಅದು ಅನ್ಬೇಕಾಗ್ತಿದ್ದೆ ಹತ್ತಿರಿ. ಹಿಂಗೆ ಅವ್ರಿಗೂ ತ್ರಾಸ, ಕಾಂಗ್ರೆಸ್ನವ್ರಿಗೂ ತ್ರಾಸ, ಇವನು ಮಾಡಬಾರ್ದತ್ತಾರ. ನಾವು ನೋಡಿದ್ರಲ್ಲಿ ಡಿ ಕೆ ಶಿವಕುಮಾರ್ ಹೆಂಗೆ ಹಾಗಾಗ್ತದೆ ಹೋಗೋ ಹೋಗತ್ತೆ ನಿನ್ನಂತ ಚಪ್ಪನ ಮಂದಿ ನೋಡಿ ನೋಡಬೇಕ ಇರ್ಬೇಕು ನೀ ಗುಂಡ ಅಲ್ಲಿರ್ಬೇಕು. ಇವತ್ತು ನೋಡ್ರಿ ಇವತ್ತು ಯಾವ ಪರಿಸ್ಥಿತಿ ಬರೀ ಗ್ಯಾರಂಟಿ ಗ್ಯಾರಂಟಿ ಅಂದ್ರೆ ಎಲ್ಲ ಮೋಸನೂ ಆಯಿತು. ಹಿಂದೂಗಳ ಪರಿಸ್ಥಿತಿ ಏನಾಗ್ಲಿಕ್ಕೆ ಕರ್ನಾಟಕ ಬರೇ ಸ್ವಾರ್ಥ ಒಂದು ಸಣ್ಣ ಸಣ್ಣ ವಿಷಯಕ್ಕೆ ಅದು ವಿಜಾಪುರ ನಗರದವ್ರು ಇಡೀ ರಾಜ್ಯಕ್ಕೇನೆ ಮಾದರಿ. ಬಹುಶಃ ಕರಾವಳಿ ಭಾಗ ಬಿಟ್ರೆ ನಮ್ಮ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಕರಾವಳಿ ಭಾಗದಾಗ ಬಿಟ್ರೆ ಈ ಉತ್ತರ ಕರ್ನಾಟಕದಲ್ಲಿ ಇಷ್ಟು ಜನಸಂಖ್ಯೆ ಇರುವಂಥ ಒಂದು ಕ್ಷೇತ್ರದಾಗ 1,09,000 ಓಟು ಇಡೀ ಕರ್ನಾಟಕದ 224 ಕ್ಷೇತ್ರದಾಗ ಎಲ್ಲೂ ಇಲ್ಲ ಅವರು. ನಮ್ಮ ಬಿಜಾಪುರ ಹೈಯೆಸ್ಟ್ ಕಿಂತಲ್ಲಿ ಆಸೆ ಬಂದಿದ್ದು ಒಂದು ಬಹಳ ದೊಡ್ಡ ಸಾಧನೆ. ಯಾಕಪ್ಪ ಅಂದ್ರೆ ಇಲ್ಲಿ ಜನ ಅಷ್ಟು ಜಾಗೃತರಾಗಿದ್ದಾರೆ ಅಂತೇಳಿ ಇಲ್ಲಿ ಯಾವ ಹಣ ನಡೀಲಿಲ್ಲ. ಒಂದೆಟ್ಟು ತಿಂದಿರ್ಬೇಕು, ಒಂದೆಟ್ಟು ಬಂದವ ರೊಕ್ಕ ಬಂದವ ತಗೊಂಡು ಇನ್ನೇನ ರಾಮನವಮಿಗೆ ಉಪಯೋಗ ಹೊರಗೆ ತೆಗಿತಾವೆ ನೋಡ್ಬೇಕು ಅವ್ರ ರೊಕ್ಕ. ಏನು ಹೇಳ್ತಾರೆ, ಒಬ್ಬ 3 ಕೋಟಿ ಕಳಿಸ್ಯಾನ, ಒಬ್ಬ 2 ಕೋಟಿ ಕಳಿಸ್ಯಾನ, ಇನ್ನೊಬ್ಬ 8 ಕೋಟಿ ಕಳಿಸ್ಯಾನ, ಕಳಿಸ್ಯಾರ ಅವರು ಕಳಿಸ್ಯಾರ ಇವ್ರು ಕಳಿಸ್ಯಾರ ಎಲ್ಲ ಕಳಿಸಿ ಅಷ್ಟು ರೊಕ್ಕ ಬಂದರು ಹಂಚಬೇಕಲ್ಲ ಅವತ್ತನ್ನ ಮನೆ ಇಟ್ಕೊಂಡು ಕೊಡ್ತಾರೆ ಹ್ಯಾಂಗು ಇದಾಗ್ತದೆ. ಹೋಟಾಗಿ ಪರಿವರ್ತನೆ ನಾ ಹೇಳ್ತೀವ್ರು ಮೊದಲೇ ಹೇಳ್ಕೊತಿದ್ದೀನಿ, 2 ವರ್ಷದಿಂದ ಇಷ್ಟು ರೊಕ್ಕ ಬರೋದದ ಯಾರಿಗೆ ಬರ್ತದೆ ಎಲ್ಲರೂ ತಗೋರಿ. ಪಾಪ ಡಾಬಾಗಳು ನಡೀತಾವು, ಉದ್ಯೋಗ ನಡೀತಾವು. ಅದಕ್ಕೆ ಇಷ್ಟೆಲ್ಲ ಪ್ರಯತ್ನ ಕುತಂತ್ರ
ಈಗಾಗಲೇ ರಾಘವನಿಗೆ ಹೇಳ್ದಂಗೆ ಜಾತಿದ್ದು ಎಬ್ಬಿಸಿದ್ರು. ಆದ್ರೆ ನಮ್ಮ ಬಿಜಾಪುರದ ವ್ಯಾಪಾರಸ್ಥರ ಸಭೆ ಕರೆದು ನಮ್ಮ ಉಪ್ಪಿನಣ್ಣವರ ನೇತೃತ್ವದಾಗ ಎಲ್ಲ ವ್ಯಾಪಾರಸ್ಥರು ಒಂದೇ ಮಾತು, ನಾವು ಎಲ್ಲರೂ ಉಳಿಬೇಕಾದ್ರೆ ಬಸವನಗೌಡರು ಆಚೆ ಬರಲೇಬೇಕು ಅನ್ನೋಂಥದ್ದು ಎಲ್ಲರೂ ಕೂಡಿ ಇವತ್ತು ನಮ್ಮ ವ್ಯಾಪಾರಸ್ಥರಾಗಿರ್ಬೋದು, ನಮ್ಮ ಸಂಘ ಸಂಸ್ಥೆಗಳಾಗಿರ್ಬೋದು, ನಮ್ಮ ಕಾರ್ಯಕರ್ತರಾಗಿರ್ಬೋದು, ಇದನ್ನು ಯಾವಾಗಲೂ ನೋಡಿ ಎತ್ತ ಪಾಪ ಒಬ್ಬ ಅಪ್ಪು ಆರೋದು ಅಂತ ಹೇಳಿ ಇವತ್ತು ನೀವು ಮೊದಲೇ ಜಾತಿ ಬಿಟ್ಟರು ದೇಶ ಉಳಿದು ನಿಮ್ಮ ಜಾತಿ ಉಳಿದಿರ್ತಕ್ಕ ಇವತ್ತು ಏನಾದರೂ ಗಟ್ಟಿಯಾಗಿ ಮಾತಾಡೋಂಥ ಅನೇಕ ಸಮಾಜದ ಕಾರ್ಯಕರ್ತರು ಯುವಕರು ಅವ್ರಿಗೂ ಏನೇನು ಟಿಂಗರ್ ಮಾಡ್ತಾರೆ, ಅವ್ರಿಗೂ ಫೋನ್ ಮಾಡಿ ಏನೇನು ಹೇಳ್ತು ಪ್ರೇ ನೀನು ನಾಚಿಕೆ ಆಗೋದಿಲ್ಲ, ನಿನಗೆ ಅಭಿಮಾನ ಇಲ್ಲ, ನಿನ್ನ ಸಮಾಜ ಅಭಿಮಾನ ಇಲ್ಲ, ಇಷ್ಟೆಲ್ಲರ ಮಧ್ಯದಾಗೂ ಜನ ಇವತ್ತು ಅದನ್ನು ಯಾವುದೂ ತಲೆಯಾಗಿ ಇಟ್ಕೊಳ್ಳಾರ್ದೆ ಯಾವ ಸಮುದಾಯದವರು ನೋಡ್ರಿ ಇವತ್ತು ಎಲ್ಲ ಸಮುದಾಯದವರು ಊಟ ಹಾಕಿರುತ್ತೇನೆ ನಾನು ಆರಿಸ್ಕೊಂಡಿದ್ದೆ. ವಿಜಯಪುರ ನಗರ ಮಾದರಿ ಇವತ್ತು ನೋಡಿ ಬಂಜಾರ ಸಮಾಜ ಈ ಏನು ಮಾಡೋದಲ್ಲ, ಈ ಒಳ ಮೀಸಲಾತಿ ಒಳ ಮೀಸಲಾತಿಯೊಳಗೆ ಬಿ ಜೆ ಪಿ ಕರ್ನಾಟಕ ದೊಡ್ಡ ಪೆಟ್ಟು ಬಿದ್ದಿದ್ದು ಬಂಜಾರ ಸಮಾಜ, ಭೋವಿ ಸಮಾಜ, ಭಜಂತ್ರಿ ಸಮಾಜ, ಈ ಎಲ್ಲ ಸಮಾಜಗಳು ಸಾಂಪ್ರದಾಯಿಕವಾಗಿ ಬಿ ಜೆ ಪಿ ಮತದಾರರೇ. ಆ ಪುಣ್ಯಾತ್ಮರು ಯಾರು ತಲೆ ಕೊಟ್ಟರು ನಮ್ಮ ಪಾರ್ಟಿಯವರಿಗೆ ಅದನ್ನು ಮೀಸಲಾತಿಯನ್ನು ಅದನ್ನು ಸರಿಯಾಗಿ ಇದು ಮಾಡಲಾರ್ದನ್ನ ತಂದಿದ್ದಕ್ಕೆ ಬಹುಶಃ ವಿಜಯಪುರ ನಗರ ಬಿಟ್ಟರೆ ಕರ್ನಾಟಕದ ಎಲ್ಲೂ ಬಂಜಾರ ಸಮಾಜದವ್ರು ಈ ಸಲ ಬಿ ಜೆ ಪಿಗೆ ಎಷ್ಟು ಓಟ್ ಹಾಕ್ತಿದ್ರು ಅದರ ಅರ್ಧಕ್ಕಿಂತ ಕಡಿಮೆ ಓಟ್ ಹಾಕ್ತಿದ್ರು ಈ ಸಲ. ಕಾರಣ ಏನಂದ್ರೆ ಆ ಏಳು ಮೀಸಲಾತಿ ಆದ್ರೆ ವಿಜಾಪುರನಾಗ ಎಲ್ಲ ತಾಂಡೆಗಳು ಭೂತನಾ ತಾಂಡೆ 3800 ಏನು ಓಟಿಂಗ್ ಆಗಿದೆ, ಅಲ್ಲಿ 3200 ಓಟ್ ನಾನು ಬಿದ್ದವು. ನಾಲ್ಕು ತಾಂಡೆಗಳು ಬಾರಾಕೋಟಿ ತಾಂಡೆ, ಕೊರಗಿ ತಾಂಡೆ, 1, 2, 3, 4 ಕೌದಲ್ಗಿ ತಾಂಡ, ಕಂಸಾರಿ ತಾಂಡ, ಶಿವಾಲಾಲ್ ನಗರ ನಮ್ಮ ನಗರದಲ್ಲಿರುವಂಥದ್ದು, ಭೋವಿ ಸಮಾಜ, ಅದೇ ರೀತಿ ಭಜಂತ್ರಿ ಸಮಾಜ, ಇವ್ರಿಗೆಲ್ಲರಿಗೂ ಈ ಒಳ ಮೀಸಲಾತಿಯಿಂದ ಭಾಳಷ್ಟು ಕಡೆ ಬಿ ಜೆ ಪಿ ಪೆಟ್ಟಬೇಕು ನೋಡಿ. 1000, 2000, 5000 ಓಟ್ನಾಗನೇ ಒಂದು MLA ಆಗ್ತಿರ್ತಾರೆ. ಒಂದು ದೊಡ್ಡ ಸಮುದಾಯಗಳು ಒಂದು 10,000 ಓಟರ್ಸ್ನೇ ನಮ್ಮ ಇವ್ರದ್ದಾಗಿಬಿಟ್ರೆ ಗೆಲ್ಲುವ ಪ್ರಶ್ನೆನೇ ಅಲ್ಲಿ ಇವ್ರಿಗೆ 5,000 ಒಳಗೇ ಒಂದು ನನ್ನ ಅಂದಾಜು ಒಂದು 50 ಸೀಟ್ ಕಳ್ಕೊಂಡಿರ್ಬೇಕು ನಮ್ಮ ಕರ್ನಾಟಕ. ಅದು ಬಿಜಾಪುರನಾಗ ಅದನ್ನು ಯಾವುದೂ ವಿಚಾರ ಮಾಡಲಿಲ್ಲ, ಅವರೆಲ್ಲ ಹೇಳಿದ್ರು ಏನು ನಾವು ಇಲ್ಲಿ ಹಿಂದುತ್ವದ ಸಲುವಾಗಿ ಅಂತೇಳಿ ಯಾವುದೇ ನೋಡಿ ಹೇಳ್ತಾರೆ ನಮ್ಮ ದಲಿತ ಸಮುದಾಯ ಆ ಲೀಡ್ರ್ಗಳು ಕೆಲವೊಂದವ್ರು ಲಪುಟ್ರಿ ಅದರ ರೊಕ್ಕ ಇಲೆಕ್ಷನ್ ಬರ್ತದೆ ರೊಕ್ಕ ತಗೋದು 4 ವರ್ಷ ನಮ್ಮ ಜೋಡನೆ ಇರ್ತಾರೆ. ಇಲೆಕ್ಷನ್ ಬರ್ತಂದ್ರೆ ಅವ್ರನ್ನ ತಲೆಯಾಗಿಟ್ಕೋಬೇಡ್ರಿ, ದಲಿತ ಹೊಸ ಹೊಸ ಯುವಕರು ತಯಾರಾಗಿಬಿಟ್ಟಾರೆ. ಏ ಅವರು ರೈಟ್ ಕಮ್ಯುನಿಟಿ ಅವ್ರು ಹಾಕೋದಿಲ್ಲ ಎತ್ತಿದ್ರು. ಈ ಸಲ ಮ್ಯಾಕ್ಸಿಮಮ್ ಎಲ್ಲ ಆ ಸಮಾಜನೂ ಓಟ್ ಬಂದು ಲೆಫ್ಟ್ ರೈಟು ಯಾವುದೂ ವ್ಯಾಪಾರ ನಡೆಯಲಿಲ್ಲ, ಅದು ಒಂದೇ ನಡೆದಿತ್ತು ಹಿಂದುತ್ವ. ಯಾರೂ ಅದನ್ನ ಇವತ್ತದ ಎಲ್ಲದರ ಕಾರಣದಿಂದಲೇ ಈ ಚುನಾವಣೆ ಒಂದು ಐತಿಹಾಸಿಕವಾದಂಥ ಚುನಾವಣೆಯನ್ನು ನೀವೆಲ್ಲರೂ ಕೂಡಿ ಮಾಡಿದ್ರಿ. ಇವತ್ತು ರಾಜ್ಯದಾಗ ನಮ್ದು ಹಂಗೆ ಐತಿ ನನ್ನ ಪರಿಸ್ಥಿತಿ ಅಂದರೆ ನಾನು ಏನೇನು ಮಾಡಬೇಕಾದ್ರೆ 3 ತಿಂಗಳು ಬೇಕಾಗ್ತದೆ ಟೈಮ್, ನಾನು ಜಲ್ದಿ ಮಾಡೋದಿಲ್ಲ. ಯಾಕಂದ್ರೆ ಎಲ್ಲರಿಗೂ ಮ್ಯಾಗಿನವ್ರಿಗೂ ಭಯ, ಯಾವಾಗ ಏನಾರು ಅಂದ್ಬಿಟ್ಟಂದ್ರೆ ನಮ್ಮ ಗತಿ ಏನಾದ್ ಕೆಲವೊಂದು. ಹಿಂಗಾಗಿ ಮ್ಯಾಗಿನವರು ತೂಗಿ ಅಳಗು ಮಾಡಿ ಹ್ಯಾಂಗ್ ಮಾಡಬೇಕು ಮುಂದೆ ಅದು ಕಾರ್ಯಕರ್ತರು ಕೇಳಕ್ಕೆ ತಯಾರಿಲ್ಲ. ಕಾರ್ಯಕರ್ತರು ಯತ್ನಾಳವ್ರು ಮಾಡಲಿಲ್ಲ ಅಂದ್ರೆ ನೋಡ್ರಿ ಹುಷಾರು ತವ್ರ ಹತ್ತಾರ ಇಕ್ಕ ಹೆಂಗ ಹೊಂದಾಣಿಕೆ ಮಾಡಬೇಕಪ್ಪ ಅಂತ ತಿಳಿದು ಲೇಟ್ ಆಗ್ಲಾಕತ್ತೈತಿ. ಅದಕ್ಕೆ ಅವು ಎರಡು ಕುರ್ಚಿಗಳು ಖಾಲಿ ಉಳಿದ್ಬಿಟ್ಟಾಗ ರಾಜ್ಯ ಅಧ್ಯಕ್ಷ ವಿರೋಧ ಪಕ್ಷ ನಾಯಕ ಮಾಡಿದ್ರು ಅವಾಗೆ ಮಾಡಿ ಹೋಗದ್ ಬಿಡ್ತಿದ್ರು ಅವರು. ಈ ಸಲ ನಾನು ನೋಡೇ ನೋಡಿದೆ, ನಾನು 2 ತಿಂಗಳಿಂದ ಏನಾರೇ ಅವ್ರಿಗೂ ಭಯ ಐತಿ ಏನಾರ ಹೆಂಗ್ ನೋಡೋದಪ್ಪ ಇವ್ರು ಮಾಡಿದ್ರೆ ಹೆಂಗಾಗ್ತದೆ. ಅದು ಮನೆ ನಾ ಹೇಳಿ ಬಂದಿನಿ ನಮ್ಮನ್ನು ಮಾಡ್ರಿ ಕರ್ನಾಟಕದಾಗ 25 ಲೋಕಸಭಾ ಸೀಟ್ ಆರಿಸ್ಕೊಂಡು ಬರ್ತೈತೆ, ಕಡಿಮೆ ಆಗುದಿಲ್ಲ. ಏನು ಅದಾವು ಕೆಲವೊಂದು 3 ಕರ್ದಾರೆ
ಕರ್ನಾಟಕದಾಗ ವಿಧಾನಸಭಾ ಗೆದ್ದುಬಿಟ್ಟೀವಿ, 20 ನಾವು ಗೆಲ್ತೀವಿ. ಕರ್ನಾಟಕ ಮತದಾರಕ್ಕೆ ಹೋಗಿಲ್ಲ. ಹಿಂದೆ ರಾಮಕೃಷ್ಣ ಹೆಗಡೆಯವರು ಜನತಾದಳ ಸರ್ಕಾರ ಇತ್ತು, ಅವಾಗೂ ಹಿಂಗೆ ಆಗಿತ್ತು. ರಾಮಕೃಷ್ಣ ಹೆಗಡೆಯವರು BJP ಕ್ರಾಂತಿರಂಗ ಹಿಂಗೇನೇನು ಕೂಡಿ ಒಂದು ಸರ್ಕಾರ ಇತ್ತು. ಅವಾಗ ಒಂದು ಚುನಾವಣೆ ಆಯ್ತು ಲೋಕಸಭೆ ಕರ್ನಾಟಕದಲ್ಲಿ. 28 ಲೋಕಸಭೆಯಲ್ಲಿ 27 ಕಾಂಗ್ರೆಸ್ ಮತ್ತು ಒಂದೇನೋ ಕಾದ್ರಿ ಸಾಮಣ್ಣ ಅವರು ಒಬ್ಬರು ಆರಿಸ್ಕೊಂಡ್ರು ಬೆಂಗಳೂರಿನಲ್ಲಿ. ಅವ್ರು ರಾಮಕೃಷ್ಣ ಹೆಗಡೆಯವರು ನೈತಿಕ ಹೊಣೆ ಕೊಟ್ಟರು, ರಾಜೀನಾಮೆ ಕೊಟ್ಟರು. ನಾವು ಲೋಕಸಭೆಯಲ್ಲಿ ಹೀನಾಯಿಸೋದ್ರಿಂದ ನಾನು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟೆ. ಮುಂದೆ 2-3 ತಿಂಗಳ ಇದು ಸರ್ಕಾರ ಆಯಿತು, ಮತ್ತೆ ಚುನಾವಣೆ ಆಯಿತು. ರಾಮಕೃಷ್ಣ ಹೆಗಡೆಯವರು ಸಂಪೂರ್ಣ ಬಹುಮತದ ಸರ್ಕಾರ ಕರ್ನಾಟಕದಲ್ಲಿ 2 ತಿಂಗಳ ಲೋಕಸಭೆ ಆದ 2 ತಿಂಗಳದಾಗನೇ ಜನತಾದಳ ಸರ್ಕಾರ ಬರ್ತೀನಿ ಕರ್ನಾಟಕ. ಇವರು 135 ಏನು ಬಂದಿನ ತರಲ್ಲ, ಇವ್ರಿಗೆ ನಿಜ ಹತ್ತಲಾಗೈತಿ. 30 ಮಂದಿ ಹಿಂಗೆ ಹೊಡೆದು ಹೋದ್ರ ಅಂತ ಡಬ್ಬ ಬರುತ್ತೆ ಸರ್ಕಾರ. ಈಗ ತಯಾರಾಗಿರೋದು 25 ಮಂದಿ. ಇವ್ರೇನು ಹರಳಕ್ಕತ್ತಲ್ಲ ಕೆಲವು ಮಂತ್ರಿಗಳು, ಅವ್ರನ್ನ ಅಧಿಕಾರಿ ತೆಗೆದೆ, ಇವ್ರನ್ನ ಎಲ್ಲ ಸಾಬ್ರನ್ ತೊಗೊಂಡು ಬಂದಾರ ಬಿಜಾಪುರಕ್ಕೆ. ಯಾವ ಸಾಬ್ರನ್ ತಂದ್ರೆ ಏನು ಮಾಡಂಗಿದ್ದೀನಿ ನನಗೆ? ನಾ MLA ನಂದೇ ಮಾತು ಕೇಳಬೇಕು. ಪಂಚಾಯತಿ ಆಚೆ ಬರಲಾರ್ದ ಒಂದು ಮಾತು ಕೇಳಿದ್ರೆ ನನ್ನ ಕೈಗೇನು ಆಸ್ತ್ರ ಏನಿತ್ತು ಅನ್ನೋದು ಗೊತ್ತಿತ್ತು. ನಾ MLA ಮಾತು ಕೇಳಬೇಕಲ್ಲ, ಏನು ಬೇಕು ಬೇಕಾದನ್ನ ಅವನೋ ಒಬ್ಬ ಅವ್ನು ಹೇಳ್ತಾನೆ. ಏನು ಬೇಕಾದವ್ರನ್ನ ನೀವು ದಬ್ಬಾಯಿಕ್ಕೆ ಏನಾರು ಹಿಂದೂಗಳ ಮ್ಯಾಗ ಮಾಡ್ಲಿಕ್ಕೆ ಯಾವ್ದಾದ್ರು ಅಧಿಕಾರಿಗಳು ಏನಾರು ನಾಟಕ ಮಾಡಿದ್ರಿ ಇಲ್ಲಿ ಜಾನಿಯವರುಗಳು ಮತ್ತು ಹಳ್ಳಿ ನಾವೇ ಬರೋರ್ತೀವಿ. ನಿಮ್ಗೆ ಗ್ಯಾರಂಟಿ ಇರೋದೇ ಮಾರ್ಚ್ ತನಕ ಲೋಕಸಭೆಗೆ ಮೊದಲೇ ಔಟ್ ಆಗ್ತೀವಿ. ಅದಕ್ಕೆ ಮೆತ್ತಗಾಗ್ಯಾರ ಈಗ 1 ತಿಂಗಳಿಂದ ನಮ್ಮ ಬಿಜಾಪುರದ ಇಬ್ಬರು ಮಂತ್ರಿಗಳು ಇದ್ದಂದ್ರೆ ಭಾಳ ಹೇಳಕತ್ತಿದ್ದು ಬಂದ್ಕೊಳ್ಳೋದು. ಹಾಯ್ ಇವತ್ತಿನ ದಿವಸ ಹಾಗೆ ಮಾಡ್ತೀನಿ, ಇವತ್ತಿನ ದಿವಸ ಏನು ಸುಗಡ ಇವತ್ತಿನ ದಿವಸ ಮಾಡ್ತೀನಿ. ಮಾರೆ ನಿನಗೇನು ನೀರಾವರಿ ಕೊಡ್ಲಾರ್ದನೆ ಕೆಳಗೆ ತಗದ್ಬಿಟ್ರು ಹಂಗೆ ಮಾಡ್ತೀನಿ ಹೇಗೆ ಮಾಡ್ತೀನಿ. ಈಗ 1 ತಿಂಗಳದಿಂದ ಸೌಂಡೇ ಡೌನ್ ಹೊಡೆದೈತಿ, ಗುರುತಾಗೈತಿ. 35-40 ತಯಾರಾಗ್ಯಾವ ಈಗ. 30-35 ತಯಾರಾಗ್ತದ್ರಿ ಸರ್ಕಾರೇ ಹೋಗ್ಬಿಡ್ತದೆ. ಕಲ್ಪನೆ ಈಗ ಅವ್ರು ಬಂದೈತಿ. ಯಾಕಂದ್ರೆ ನೋಡ್ರಿ, ನಿನ್ನೆ ರಾಯರೆಡ್ಡಿಯವ್ರು ಹೇಳ್ಯಾರಲ್ಲ, ದಸರಾ ರಾಯರೆಡ್ಡಿಯವ್ರು ಹೇಳ್ಯಾರ, ಈ ಸರ್ಕಾರನ ಇಟ್ಟು ವರ್ಗಾವಣೆ ದಂಧಾನ ಬಿಡೋದ ನಾಚಿಕೆ ಆಗ್ತದ ನನಗೆ ಅಂತ. ಈಗ ಅವರೇ ಹೇಳಕತ್ತಾರ ಏನು ನಮ್ದೇನು ನೋಡ್ರಿ. ಮನೆಯವರು ಇವರು ಕಾಂಗ್ರೆಸ್ ಶಾಸಕಾಂಗ ಪಕ್ಷದಾಗ MLAಗಳು ಹೇಳಕತ್ತಾರ, ಅದು ಯಾವ ಮಂತ್ರಿಗಳು ನಾ ಮಾತು ಕೇಳೋದಿಲ್ಲ. ಏನಾಗ್ಬಿಟ್ಟೈತೆ ಅಂದ್ರೆ ಎಲ್ಲ ಹೊತ್ತಿಗಳು ಖಾಲಿ ಆಗ್ಯಾವ. ಈಗ ಅವ್ರಿಗೆ ರೊಕ್ಕ ಬೇಕಾಗೈತೆ, ಯಾಕಂದ್ರೆ ಖರ್ಚು ಮಾಡ್ಯಾರು ಇಲೆಕ್ಷನ್ದಾಗ 30-40-50 ತಕೋಬೇಕಲ್ರಿ. ಇವ್ರಿಗೆ ಎಲ್ಲೋ 2 ರೂಪಾಯಿ ಬಡ್ಡಿ ಹಂಗ 5 ರೂಪಾಯಿ ಬಡ್ಡಿ ಹಂಗೆ ರೊಕ್ಕ ತಂದ್ಕೊಂಡು ಹಾಕ್ಯಾರ ಅವರೆಲ್ಲ. ಅವ್ರು ಯಾರು ಸಲ ಕೊಟ್ಟಾರ ಬಂತೇ ಹಾಕತ್ತಾರೆ. ನೀವು MLA ಆಗಿರಪ್ಪ ಕೊಡ್ರಪ್ಪ ನನ್ಗೆ ಗೊತ್ತಿಲ್ಲ. ನೀವು ಸಿದ್ದರಾಮಯ್ಯ ಅಂತರು ಆ ಗ್ಯಾರಂಟಿ ಈ ಗ್ಯಾರಂಟಿ ಅಂದರು. MLAಗಳು ಏನೋ ಇವು ಡೆವಲಪ್ಮೆಂಟ್ ರೊಕ್ಕನೇ ಕೊಡುವುದಿಲ್ಲ, ವರ್ಗಾವಣೆದಾಗಲು ಕೊಡೋದು. ನೋಡ್ರಿ ವರ್ಗಾವಣೆ ಅಂತರು ಹಿಂಗಾಗೈತಿ. ಅಧಿಕಾರಿಗಳು ಹೀಗೆ ಬೇಸರ PSI 10 ಲಕ್ಷ, CPI 25 ಲಕ್ಷ. ಅದು ಬೆಂಗಳೂರಿನಾಗಂತರೂ ಒಬ್ಬ CPI ಬೇಕಾದ್ರೆ 2 ಕೋಟಿ 3 ಕೋಟಿ 4 ಕೋಟಿ. IAS ಆಫೀಸರ್ 10 ಕೋಟಿ ಕೇಳ್ತಾರೆ, ಎಲ್ಲಿ ಕೊಡ್ತಾರೆ, ಎಲ್ಲಿ ಲೂಟಿ ಮಾಡೋದದ. MLAಗಳು ಏನಾಗ್ತಾರೆ, MLAಗಳಿಗೆ ಈಗ ಒಂದು ಬೇರೆ ಮಾಡ್ಯಾರ ಸ್ಲ್ಯಾಬ್. PSI CPI ತನ ನಿಂದು DSPದು ಪರಮೇಶ್ವರ, SP ಮ್ಯಾಗಿಂದು ನನಗ, ಅವ ಏನಾಗಬೇಕು ತನ್ನ ಭೂಪ ಕನಕಪುರದ, ನನಗೆಲ್ಲ ನನಗೆ ಇರಬೇಕು ತಾವತ್ತಾನೆ. ಇದು ಹಿಂಗೆ ನಡೆಯುವಂಥ ಸರ್ಕಾರ ಅಲ್ಲ. ಈ ಅಧಿಕಾರಿಗಳು ನಾವು ಕಿವಿ ಮಾತು ಹೇಳ್ತೇವೆ, ನೀವು ಎಲ್ಲರೆ ಇದು 5 ವರ್ಷ ಇರ್ತದೆ BJPಯವ್ರನ್ನ ಮೆತ್ತ ಮಾಡ್ತೀವಿ, BJP ಹಿಂದೂ ಕಾರ್ಯಕರ್ತನ ಹೊಡೆದು ಒಳಗೆ ಹಾಕ್ತೀವಿ ಅಂದ್ರೆ ಆ ಮೂರ್ಖಕ್ಕೆ ಹೇಳಕ್ಕೆ ಹೋಗ್ಬಾರ್ದು. ತುಂಬ ಹೇಳ್ತಾರ ಅವರು, ಅವ್ರನ್ನ ಒಳಗೆ ಹಾಕ್ರಿ ಇವ್ರ ಒಳಗೆ ಹಾಕ್ರಿ ಅಂತೇಳಿ. ಯಾವ ಹಿಂದೂ ಕಾರ್ಯಕರ್ತನ ಕೈ ಹಚ್ಚಿ ನೋಡ್ರಿ. ಮುಂಜಾನೆಂಬ ಪಾಪ ಒಬ್ಬ ಹುಬ್ಬಳ್ಳಿ ಕಾರ್ಯಕರ್ತ ಫೋನ್ ಮಾಡಿದ್ದ, ಒಬ್ಬ ಹಬೀಬ್ ಅಂತೇಳಿ ಒಂದು ಹುಡುಗ, ಭಾಳ ಪವನ್ ಹಬೀಬ್, ಇಷ್ಟು ಚಲೋ ಇದನ್ನ ಹಾಕ್ತಾನವ ಫೇಸ್ಬುಕ್ನಾಗ ಪೋಸ್ಟ್, ಭಾಳ ಅದ್ಭುತ ಇರ್ತಾವ. ಸಣ್ಣ ಹುಡುಗ ಅಂದ್ರೆ ಅವನು ಭಾಳ ದೊಡ್ಡವನಿಲ್ಲ. ನಾನು ಮೊನ್ನೆ ಒಂದು 3 ತಿಂಗಳಿಂದ ಬೆಂಗಳೂರಿಗೆ ಹೋಗಿ ಇದು ಹುಬ್ಬಳ್ಳಿಗೆ ಹೋದಾಗ ಅವ್ರು ಬಗ್ಗೆ ಬೇಕಾಗಿದ್ದ,
ಒಂದು ಭಾಗದಲ್ಲಿ 22-23 ವರ್ಷ ದುಡ್ಡ. ನಿನ್ನೆ ಪೊಲೀಸರು ಬೆನ್ ಡ್ರೆಸ್ನಾಗ ಬಂದು ಅವ್ನು ಕರ್ಕೊಂಡೋಗ ಪೊಲೀಸ್ ಸ್ಟೇಷನ್ ಹೋಗಿ, ಏ ನೋಡಪ್ಪ ನಿನ್ಮ್ಯಾಗೇನು ಪುಸ್ತಕ ಹಾಕಬಾರ್ದು, ಹಾಕಿದ್ರೆ ನೋಡಿ ಇಲ್ಲಿ ಕೇಸ್ ಹಾಕ್ತಿರ್ತಾರೆ, ಈಗ ಹಿಂಗೆ ಧಮಕಿ ಕೊಡಿಸ್ಲಾಗ್ತದೆ ಮಾಡಿದ್ರೆ. ಪೊಲೀಸರನ್ನ ಈ ಕಾಂಗ್ರೆಸ್ನವರು ತಮ್ಮ ಇದಕ್ಕೆ ಉಪಯೋಗ ಮಾಡೋದ್ರ ಸಲುವಾಗಿ ಪೊಲೀಸರ ಮುಖಾಂತರ ನಮ್ಮ ಬಿಜೆಪಿ ಹಿಂದೂ ಕಾರ್ಯಕರ್ತರ ದಬ್ಬಾಯಿಕೆ ಚಾಲೂ ಆಗಿದೆ. ನೀವು ನೋಡ್ತಿರಲಿಲ್ಲ ಎಲ್ಲ ಕಡೆ ನೋಡಿ, ಕೆ ಜಿ ಹಳ್ಳಿದು ಪೊಲೀಸ್ ಸ್ಟೇಷನ್ ಬೆಂಕಿ ಹಾಕೋದನ್ನು ಬಿಡಬೇಕಂತ ಕ್ಯಾಬಿನೆಟ್ ಉಪಸಮಿತಿ ಮಾಡ್ಯಾರ. ಈ ರೀತಿ ಬಹಳ ಸೂಕ್ಷ್ಮದ ಕರ್ನಾಟಕದ ಪರಿಸ್ಥಿತಿ. ಇಂಥ ಸಂದರ್ಭದಲ್ಲಿ ಬರೀ ಅಧ್ಯಕ್ಷ ನಮ್ಮ ಜಿಲ್ಲಾಧ್ಯಕ್ಷರಿಗೂ ಚಂದ್ರಶೇಖರ್ ಕೌಟಿಗಳಿಗೂ ಸ್ವಾಗತ ಸುಸ್ವಾಗತ. ಇಟ್ಟು ಕೆಟ್ಟ ಪರಿಸ್ಥಿತಿ ಐತಿ ಕರ್ನಾಟಕದ್ದು. ಈ ಗ್ಯಾರಂಟಿಗಳಂತರೂ ಲೋಕಸಭಾ ಎಲೆಕ್ಷನ್ ಹೆಂಗಾರ ನೀವು ಮತ್ತೆ ಬಸ್ ಟಿಕೆಟ್ ಕೊಡಬೇಕು. ನೀವೆಲ್ಲ ಈ ಟಿಕೆಟು ಈ ರೊಕ್ಕ 1,05,000 ಕೋಟಿ ರೂಪಾಯಿ ಬೇಕು ವರ್ಷ ಎಲ್ಲ ಮೋಸ ಐತಿ. ಸಾಕಷ್ಟು ಚರ್ಚೆ ಆಗೈತಿ ಕರೆಂಟಿನ ಬಿಲ್ ಹೆಂಗ್ ಮಾಡ್ತಾರ, ಏನ್ ಮೋಸ ಮಾಡ್ಲಾಕತ್ತಾರ ಎಲ್ಲಾನು ಇವ್ರದು. ಒಟ್ಟಾರೆ ಈ ಸರ್ಕಾರ ಹಿಂದೂ ವಿರೋಧಿ ನೀತಿಗಳನ್ನು ಇಲ್ಲಿ ನಮ್ಮ ಕಾರ್ಯಕರ್ತರನ್ನ ಮೆತ್ತಗೆ ಮಾಡುವಂಥದ್ದು, ನಮ್ಮ ಕಾರ್ಯಕರ್ತರನ್ನ ಒಳಗೆ ಹಾಕುವಂಥದ್ದು, ಗುಂಡೆ ಹೆಟ್ಟಿನಾಗ ಹಾಕುವಂಥದ್ದು. ಅದಕ್ಕೆ ನಾನು ಇಲೆಕ್ಷನ್ ಆದಮೇಲೆ ಮೊದಲೇ ಬಾರ್ಡನ್ನೇ ಅವಾಗ ಹೇಳಿದ್ದೆ ಇದು ಹಿಂಗೆ ಆಗೋದು. ಅದು ಕಾರ್ಯಕರ್ತರು ಭಾಳ ಜಾಗೃತಿಯಿಂದ ಹುಷಾರಿಂದ ನೋಡ್ರಿ, ಅಮಾಯಕ ಕಾರ್ಯಕರ್ತರು ಪಾಪ. ಅಲ್ಲಿ ಇದಕ್ಕೆ ಹೋಗಿದ್ದೆ ನಾನು ಎಲ್ಲಿ ಟಿ ನರಸೀಪುರ, ಅದು ಸಿದ್ದರಾಮಯ್ಯ ಮತಕ್ಷೇತ್ರ, ಅದು ಸಿದ್ದರಾಮಯ್ಯ ಮತಕ್ಷೇತ್ರ ಮತ್ತು ನಮ್ಮ ಎಸ್ ಸಿ ಮಹದೇವಪ್ಪ ಮತಕ್ಷೇತ್ರ. ಅಲ್ಲಿ ನಮ್ಮ ಒಬ್ಬ ಯುವ ಬ್ರಿಗೇಡ್ ಕಾರ್ಯಕರ್ತನ ಕೊಲೆ ಮಾಡಿದ್ರು ಕಾಂಗ್ರೆಸ್ನ. ಅದ್ರಾಗ ಮಹದೇವಪ್ಪನ ಕೈ ಅವ್ರ ಮಗಂದು ಕೈ ಐತತ್ತ ಸುದ್ದಿ. ಅಲ್ಲಿ ಹೋದಾಗ ಅವರು ವಾಲ್ಮೀಕಿ ಸಮಾಜದ ಹುಡುಗ, ಕಟ್ಟೋರು ಹಿಂದೂ ಹುಡುಗ, ಹನುಮಾನ್ ಜಯಂತಿಯನ್ನು ಮಾಡಬೇಕಂತೇಳಿ ಪ್ರತಿ ವರ್ಷ 2-3 ವರ್ಷದಿಂದ ಮಾಡ್ಕೊತ ಬಂದಾರೆ ಭಾಳ ವಿಜೃಂಭಣೆ. ಯಾಕಂದ್ರೆ ನಮ್ಮಲ್ಲಿ ಅಷ್ಟು ಹಿಂದುತ್ವ ಇನ್ನ ಆ ಕಡೆ ಇಲ್ಲ, ಮೈಸೂರು ಭಾಗದಾಗ ಚಾಮರಾಜನಗರನಾಗ. ಆ ಹುಡುಗನ ಮಾತಾಡಿಸೋದು ಅಪ್ಸೆಟ್ ಮಾಡ್ತೀವಿ, ಕರ್ಕೊಂಡು ಹೋಗಿ ಒಬ್ಬನೇ ಹೋಗ್ಬಿಟ್ಟಾನ ಪಾಪ ಅಮಾಯಕ. ಗೊತ್ತಿಲ್ಲ ಏ ಬಾರೋ ಇಲ್ಲಿ ಅಪ್ಸೆಟ್ ಮಾಡೋನ ಹತ್ರ ಕರೆದು ಅವ್ನು ಹೊಡೆದ್ಬಿಟ್ಟ. ನಮ್ಮ ಶಿವಮೊಗ್ಗದಾಗ ಆಗಿದ್ದು ಹುಡುಗಂದು ಅದೇ ಪರಿಸ್ಥಿತಿ. ಅವ್ನು ಪಾಪ ರಾತ್ರಿ 10-11 ಫೋನ್ ಮಾಡಿಬಿಟ್ಟದ, ಅವ್ನು ಹಂಗೆ ಒಬ್ಬನೇ ಹೋಗ್ಬಿಟ್ಟನ. ಈಗ ಅದು ನಿಮಗೆಲ್ಲ ಕಾರ್ಯಕರ್ತರು ನಾವು ವಿನಂತಿ ಮಾಡ್ಕೊಂಡು, ನಿಮ್ಗೆ ಅಷ್ಟೇ ಅಲ್ಲ ಇಡೀ ಕರ್ನಾಟಕದಾಗ ನಮ್ಮ ಹಿಂದೂ ಕಾರ್ಯಕರ್ತರಿಗೆ ನಮ್ಮ BJP ಕಾರ್ಯಕರ್ತರು ವಿನಂತಿ. ಅದು ಕಳಕಳಿಂದ ನಾವು ಹೇಳೋದನ್ನಂದ್ರೆ ಒಬ್ಬರೇ ಎಲ್ಲಿ ಹೋಗ್ಬೇಡ್ರಿ ರಾತ್ರಿ, ಯಾರೇ ಕರೆದ್ರು ಹೋಗ್ಬೇಡ್ರಿ. ನಿಮ್ಮ ರಕ್ಷಣೆಗೆ ಸರ್ಕಾರ ಇಲ್ಲ. ಇವತ್ತು ರಕ್ಷಣೆ ನಮ್ಮ ನಾವೇ ಮಾಡ್ಕೋಬೇಕು ಅನಿವಾರ್ಯ ಇದೆ. ನಮ್ಮ ಸರ್ಕಾರ ಇದ್ರೆ ಬೇರೆ, ಇದು ಅಂದ್ರೆ ಪೂರ್ತಿ ಸಾಬರ ಸರ್ಕಾರ ಕಟ್ಟಿದೆ. ಇದು ಹಿಂದೂಗಳ ಪರವಾಗಿ ಅವನು ಏನೋ ಹಿಂದೂಗಳದಂದ್ರೆ ಏನೋ. ಇವತ್ತ ಪರಿಸ್ಥಿತಿ ಎಷ್ಟು ಕೆಟ್ಟಿದೆ ಅಂದ್ರೆ ಅವ್ರು ಬರೀ ಅವ್ರ ಸಹಾಯನೇ ಮಾತಾಡಕತ್ತಾರವ್ರು. ನಾನು ವಿಧಾನಸಭೆ ಒಳಗೆ ಪಾಕಿಸ್ತಾನ್ ಧ್ವಜ ಹಾರಿಸಿದ್ರು ಚಿರ್ಸಿಯಲ್ಲಿ ಎತ್ತಿಟ್ಟಂದ್ರೆ ಎಷ್ಟು ಜಿಗಿದು ಬಂದ್ರು ಅವರೆಲ್ಲರ ಕಾಂಗ್ರೆಸ್ನವರು. ನಾ ಹೇಗೆ ಇವೆಲ್ಲ ಇವಕ್ಕೆಲ್ಲ ಹಿಂದೂ ಮಕ್ಕಳಲ್ಲ ನಾವು ನೀವೇನು ಮೈ ಮ್ಯಾಗ ಬಂದು ಏನು ಮಾಡಂಗದು ಹೇಳ್ತೀವಿ, ಏನು ಏನು ನಮ್ಮ ಬಾಯಿ ಬಂದು ಮಾಡ್ಲಕ್ಕೆ ನಿಮ್ಮಲ್ಲಿ ಏನು ನಮ್ಮದೇನು ಭ್ರಷ್ಟಾಚಾರ ಆರೋಪ ಅದಾವ ನನ್ನ ಮೇಲೆ, ಏನಾರ ಹಗರಣ ಅದಾವ, ಏನು ಲೂಟಿ ಮಾಡಿ ನೀವು ಯಾರಿಗಾರ ಅಂದಿಸ್ದಂಗೆ ನನಗೆ ಅಂದಿಸ್ಲಕ್ಕೆ ಬರಬೇಡಿರ್ತ. ನೀ ಮಾತ್ರ ಆಗಬಾರ್ದಪ್ಪ ವಿರೋಧ ಪಕ್ಷ ನಾಯಕ ನೋಡು ಯಾರು ಆಗಲ್ಲ ಕಟ್ಟ ಒಬ್ಬತ್ತೆ ಒಬ್ಬ ಯತ್ನ ಒಬ್ಬ ಹೆಡೇಕ್ ಇದ್ದಂಗೆ ನಮಗೆ ಅಂತ ಸಿದ್ದರಾಮಯ್ಯ ಅವ್ರದ್ದು ಅವರ ಬಳಗದಾಗ. ಅದಕ್ಕೆ ಬಂಧುಗಳೇ ನಮ್ಮ ಸಂರಕ್ಷಣೆ ನಾವು ಮಾಡ್ಕೋಬೇಕು, ಇದು ಅನಿವಾರ್ಯ. ಸರ್ಕಾರ 5 ವರ್ಷ ಇರ್ತದಪ್ಪ, ನೀವೇನು ತಲೆಗೆ ಇಟ್ಕೋಬೇಡ್ರಿ. ನಾಳೆ ಲೋಕಸಭೆ ಇಲೆಕ್ಷನ್ನು ನಾವು ಇಷ್ಟೇ ವಿನಂತಿ ಮಾಡ್ಕೋತೀನಿ, ನಾವು ಯಾವುದೇ
ಅಭ್ಯರ್ಥಿ ಯಾರು ಸುಡ್ಗಾಡ್ ಬೇಕಾದ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಕೊಡಲ್ಲ. ನಾವು ದೇಶ ಸಲುವಾಗಿ ನರೇಂದ್ರ ಮೋದಿ ಅವರನ್ನು ಮತ್ತೆ ಪ್ರಧಾನಮಂತ್ರಿ ಮಾಡೋ ಸಲುವಾಗಿ ನಾವು ಉಳಿದೆಲ್ಲ ನರೇಂದ್ರ ಮೋದಿ ದೇಶದ ಪ್ರಧಾನಮಂತ್ರಿ ಆಗದೇ ಇದ್ರ ಸಾಧ್ಯನೇ ಇಲ್ಲ. ಇವತ್ತು ನೋಡ್ಲಕತ್ತಿರ ದುಷ್ಟ್ರೆ ಹೆಂಗ ಅವ್ರು ಹೆಂಗ ನೋಡಿದ್ರು ವಿಧಾನ ಲೋಕಸಭಾದಾಗ ಅಮಿತ್ ಶಾ ಅವ್ರು ಹೇಳಿದವರಿಗೆ ನಾ ಏನಾರ ಬಾಯಿ ಬಿಟ್ರ ತ್ರಿಪುರದಾಗ ಮಣಿಪುರದಾಗ ಇದನ್ನ ಯಾರು ಮಾಡಿಸ್ಲಾಕತ್ತಾರ ಇಲ್ಲ ಅವ್ರ ಹೆಸರುಗಳು ಹೇಳ್ಬಿಟ್ರೆ ನೀವು ಮಕ್ಕಳ ಮುಂದೆ ಕೂತಾರ ಒಬ್ರು ಇಲ್ಲಿ ಕುಂಡ್ರಿಗಳೆಲ್ಲ ಜೈಲಿಗೆ ಹೋಗ್ತಿರತ್ತ ಮಾಡಿಸಿದವ್ರೆ ಅವರೇ ಬಿ ಜೆ ಪಿ ಮ್ಯಾಗ ಮೋದಿಯವರು ಅವ್ರ ಉತ್ತರ ಕೊಡಬೇಕು. ಮೋದಿಯವರು ಉತ್ತರ ಕೊಡಬೇಕು. 2:45 ನಿನ್ನ ಉತ್ತರ ಕೊಟ್ಟು ನಾವೇನು ತಿಳ್ಕೊಂಡಿವಿ ನರೇಂದ್ರ ಮೋದಿಯವ್ರ ಉಪಕಾರಕ್ಕೆ ನಾವು ಈಗ ನಾವು ಓಟ್ ಹಾಕ್ತಾ ಇಲ್ಲ. ನಾವು ಉಳಿಬೇಕಾದ್ರೆ ನರೇಂದ್ರ ಮೋದಿಯವರು ದೇಶದ ಪ್ರಧಾನಮಂತ್ರಿ ಆಗ್ಬೇಕಷ್ಟೇ. ಯಾರ ತಲೆಯಾಗ ಇವತ್ತು ಹೇಳ್ಬಿಡ್ತೀನಿ ಅವ್ರು ಯಾವ ಎಂ ಪಿ ಕ್ಯಾಂಡಿಡೇಟ್ ಯಾವರೇ ಆಗಲ್ಲ. ಆ ಎಂ ಪಿ ಕ್ಯಾಂಡಿಡೇಟ್ ಆಗೋನ್ ಕಂಟ್ರೋಲ್ ಹೆಂಗ್ ಇಡ್ಬೇಕು ಅನ್ನೋದು ನರೇಂದ್ರ ಮೋದಿ ಅವ್ರು ಗುರ್ತಾರೆ. ಅವ್ರು ಇಟ್ಕೋತಾರೆ ನಾವು ಯಾರು ಇವ್ರು ಯಾರ್ಯಾರು ಕೊಡಲ್ಲಪ್ಪ ನಮ್ಮ ಪಾರ್ಟಿಯವರು. ನಾವು ಈ ಸಲ ಲೋಕಸಭೆಯಲ್ಲಿ ಮತ್ತೆ ನರೇಂದ್ರ ಮೋದಿ ಅವ್ರು ಗೆದ್ದು ಬಂದ್ರೆ ನಮ್ಮ ದೇಶ ಸುರಕ್ಷಿತ ಅಷ್ಟೇ ಅಲ್ಲ ಹೇಳಲ್ಲ ಮರದ ಪ್ರಧಾನಮಂತ್ರಿಗಳು ಜಗತ್ತಿನ ಮೂರನೇ ಆರ್ಥಿಕ ಶಕ್ತಿ ಭಾರತ ಆಗ್ತದೆ. ಇದು ಯಾವ ಲೆಕ್ಕನೇ ಹಾಕೋಂಥದ್ರು ಏನೂ ಆಗಿಲ್ಲ. ಬರೇ ನಮ್ಮ ಸ್ವಾರ್ಥ ನಮಗೇನ್ರಿ ಪೆಟ್ರೋಲ್ ಹೆಚ್ಚಾಗೈತ್ರಿ ನಮಗೇನು ಮಾಡ್ಯ ಅಂದ್ರಿ ಯಾರು ಯಾರು ಮನೆಗೆ ಯಾರು ಮಾಡ್ಯಾರಂದ್ರೆ ಕಾಂಗ್ರೆಸ್ ಬಂದಾರ ಈಗ 10 ಕೆಜಿ ಕೊಡ್ತೀನಿ ಅಂದಿದ್ದು ಚಂಡ ತೋರಿಸಿದ್ರಲ್ಲಿ 5 ಕಿಲೋ ಬತ್ತ ಅದನ್ನು 130 ರೂಪಾಯಿ ಕೊಡ್ಲಾಕತ್ತಾರೀ. ಇನ್ನ ನೋಡಾಕತ್ರಿ ಇನ್ನ ಇದು ಲೋಕಸಭೆ ಎಲೆಕ್ಷನ್ ಆಗ ಯಾವೂ ನಿಂದ್ರುದಿಲ್ಲ ಕರೆಂಟು. ಅದು ಮನೆ ಹೇಳದ್ರತ್ತ ಫೈನಾನ್ಸ್ ಇಲಾಖೆದವರು ಆರ್ಥಿಕ ಇಲಾಖೆದವರು ಕೈ ಎತ್ತದ್ರ ನಮಗೆ ಆಗೋದಿಲ್ಲ ಸರ್ ನೀವು ಆ ಏನು ಮಹಿಳೆಯರಿಗೆ 1,000 ರೂಪಾಯಿ ಕೊಡುವುದು ಸಾಧ್ಯನೇ ಇಲ್ಲ. ನಮ್ಗೆ ರೊಕ್ಕ ಇಲ್ಲ ನೀವು ಏನು ಬೇಕಾದ್ರೆ ಹೇಳಿದ್ರು ಯಾಕೆ ಅವ್ರ ಪ್ರಿನ್ಸಿಪಲ್ ಸೆಕ್ರೆಟ್ರಿನು ನೋಡಿ ಇವತ್ತು ಆರ್ಥಿಕ ಸೆಕ್ರೆಟ್ರಿನು ಸಾಬ ಅದ್ರ ಕೆಳಗೆ ಇರುವಂಥ ಜಾಯಿಂಟ್ ಸೆಕ್ರೆಟ್ರಿನು ಸಾಬ ಯೂನಿವರ್ಸಿಟಿ ಒಂದು 2-3 ಯೂನಿವರ್ಸಿಟಿಗೆ ಅವರೇ ಸಾವಿರ. ನಮ್ಮಲ್ಲಿ ಅಂತೂ 2-3 ಪಿ ಎಸ್ ಐ ಬಂದ್ರೆ ಕಾಣುತ್ತೆ ಕಾರ್ಪೊರೇಷನ್ ಕಮಿಷನರ್ ಬಂದ ಎಲ್ಲರೂ ಬಂದರು ಇವರೆಲ್ಲ 6 ತಿಂಗಳ ಗ್ಯಾರಂಟಿಗೆ ಬಂದಾರಂತೆ. ಇದು ಮುಗಿದೇ ಇದೆ ಸರ್ಕಾರ ಮತ್ತು ನಮ್ಮವರೇ ಬರೋರು ಇವರೇನು ಲಗ ಹೊಡೆಯಲ್ಲ ಎಂಬಿ ಪಾಯಿ ಏನ ಮಾಡ್ತೀನಿ ಮಾಡ್ರಿ ನಿಮ್ದು ಐತಿ ಈಗ ಭಾಳ ಟಣ 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 ಜಿಗಿದಾಳಕತ್ತೀರಿ ಎಂ ಬಿ ಪಾಯಿಟ್ರ ನೀವು ಹೇಳ್ತೀನಿ ಭಾಳ ನೀವು ಯಾವ ಸುಮ್ಮನೆ ನಾವು ಇರಲಿ ಇರಲಿ ಅಂದ್ರೆ ಈಗ ಹೋಗ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ವಿಮಾನಿಲ್ದಾಣ ನಮ್ಮ ಕಾರ್ಜೋಳರು ಪಾಪ ನಮ್ಮ ಭಾರತೀಯ ಪಾರ್ಟಿ ನಾವು ಮಾಡಬೇಕು ಒಂದು 25 ಕೋಟಿ ಕೊಟ್ಟಿರ ನಾವು ಮಾಡಿವಿ ಹೆಂಗೆ 25 ಕೋಟಿ ಏನು ವಿಮಾನಿಲ್ದಾಣ ಮಾಡ್ತಾರೆ ಒಂದು 50 ಕೋಟಿ ಶೀಘ್ರದಲ್ಲಿ ಬಿಡ್ಬೋದು ಮಾರ್ಚ್ದಲ್ಲಿ ಮಾಡಿದವ್ರು ಯಾರು ನಾವೇ ಅಲ್ಲ ಹಿಂಗೇನೋ ನಡೆಸ್ಯಾರ ನಡೆಸಲಿ ನಿಮಗೂ ಕೊಡ್ತದೆ ಉತ್ತರ ಯಾವಾಗ ಕೊಡ್ಬೇಕು ಅದಕ್ಕೆ 3 ತಿಂಗಳ ಸುಮ್ಮನೆ ಕೂತಿದ್ದೆ ಇನ್ನೇನು ಭಾಳ ಕೈ ಹಾಕಲಾಕತ್ರು ಅಂದ್ರೆ ನನಗೂ ಗೊತ್ತದ ಎಲ್ಲೆಲ್ಲಿ ಏನು ಮಾತಾಡಬೇಕು ಅನ್ನೋದು ಗೊತ್ತದ ನಾವು ಮಾತಾಡ್ತೀವಿ. ಬಿಜಾಪುರ ಜಿಲ್ಲಾದಾಗ ನಾವು ಬಿ ಜೆ ಪಿ ಒಂದೇ ಆರಿಸಿ ಬಂದಿರ್ಬೋದು ನಾ ಮೊದಲ ಸಲ ಎಂ ಪಿ ಆದಾಗ ಒಂದೇ ಎಂ ಎಲ್ ಎ ಬಿ ಜೆ ಪಿ ಇತ್ತು ಆದರೂ ಲೋಕಸಭಾ ಆರಿಸಿ ಬಂದಿದ್ದು ಈ ಸಲ ಲೋಕಸಭಾ ನಾವೇ ಯಾರು ಬೇಕಾದ ಬರ ಖರ್ಗೆ ಬರ್ತಾನತ್ತಾರ ಅಕ್ಕಂಡಿ ಜಿಲ್ಲಾದಾಗ ನಾವು ಒಬ್ಬನೇ ಎಂ ಎಲ್ ಎ 15 MLA ನಾವು ಒಬ್ಬನೇ ಇದ್ದೆ ಒಬ್ಬನೇ ಲೋಕಸಭಾ ಇದ್ದೆ ಈ ಸಲ ನೋಡೋಣ ನೀವು 7-6 ಮಂದಿ ಒಬ್ರು ಜೆ ಡಿ ಎಸ್ ಅದಾರ ಜೆ ಡಿ ಎಸ್ ಅದಾರ ಅವ್ರೊಡ ನಮ್ಮ ಗಿಡ ಕೂಡಬೇಕು ಬೇಡೋ ಕೂಡಬೇಕು ಬೇಡೋ ಇನ್ನ ಬಂದಿರ್ಲಾಗದ ಬಾಪ್ ಇಲ್ಲ ಆದ್ರ ಇವ್ರೇನ್ ತಿಳ್ಕೊಂಡಿರಲಿ ಈ ಲೋಕಸಭೆ ಇವ್ರು ಬೇಕಾದಷ್ಟು ರೊಕ್ಕ ತುಳಿ ಯಾಕಂದ್ರೆ ಅವ್ರಿಗೆ ಟಾರ್ಗೆಟ್ ಕೊಟ್ಟಾರೆ ಈಗ ಎಲ್ಲ ಜಿಲ್ಲಾವಸ್ತ್ರ ವಿಜಾಪುರ ಲೋಕಸಭೆ ಎಲ್ಲೇ ಇರಬೇಕು ಬರಲಿ ಎಲ್ಲ ರೊಕ್ಕ ಎಟ್ಟು ಬರ್ತೈತೆ ಬರಲಿ ಅವ್ರು ಹೆಂಗೆ ಮೊನ್ನೆ ನಮ್ಮ ಎಮ್ ಎಲ್ ಎ ಎಲೆಕ್ಷನ್ ಆಯ್ತು ಅಲ್ಲಿ ಬಿಜಾಪುರ್ನಾಗ ಹಂಗೆ ಲೋಕಸಭಾ ಮಾಡಿ ನಮ್ಮ ಬಿ ಜೆ ಪಿನೇ ತೊಗೊಂಡು ನರೇಂದ್ರ ಮೋದಿ ಅವ್ರು ಪ್ರಧಾನಮಂತ್ರಿ ಮಾಡು ಅಲ್ಲಿ ಸರ್ಕಾರ ಬರ್ತದೆ ಸರ್ಕಾರ ಬಿದ್ದು ಮತ್ತು ಕರ್ನಾಟಕದ ಬಿ ಜೆ ಪಿನೇ ಬರೋ ಯಾಕಂದ್ರೆ ಅವರು ಇಬ್ಬರದು ಜಗಳ ನೀವು ನೋಡಿಬಿಟ್ರೆ
ಕಾಂಪಿಟೇಷನ್ ಮೇಲೆ ರೊಕ್ಕ ತಿನ್ನಕತ್ತಾರ. ಸಿದ್ದರಾಮಯ್ಯನವರು ನಮ್ಮ ಕಡೆ ಐತಿ, ಇನ್ನೇನು ಆಗವಲ್ಲ ಕೆಸವಲ್ಲ. ನಾನು ನನ್ನ ಮಗ ಏನಾರು ಉದ್ಧಾರ ಆಗಲಿ ಅಂತೇಳಿ ಅವರೊಂದು ಅಂಗಡಿ ತೆಗದಾರಲ್ಲಿ. ಇವಾಗ ಉಪಮುಖ್ಯಮಂತ್ರಿ ಹ್ಯಾಂಗಾರ ಮಾಡಿ ಹೆಚ್ಚು ರೊಕ್ಕ ಮಾಡಿಕೊಂಡು ಲೋಕಸಭೆ ಎಲೆಕ್ಷನ್ ಆಗೋಣ ಸಿದ್ದರಾಮಯ್ಯನ ಕೆಡವಿ ನಾನೇ ಮುಖ್ಯಮಂತ್ರಿ ಆಗ್ಬೇಕತ್ತೆ. ನಾವು ಲೂಟಿ ಮಾಡಕತ್ತಾನ, ಇವರಿಬ್ಬರು ಲೂಟಿ ಒಳಗೆ ಎಮ್ ಎಲ್ ಎ ಒಳಗೆ ಸಾಯ್ಲಾಕತ್ತಾವ. ನಮಗೇನು ಸಿಗಲಾಗಿತ್ತಲ್ರಿ ಅಂತೇಳಿ, ಏನು ರೀ ನಮಗೇನು ಇಲ್ಲ ಇಲ್ಲ, ಬರೀ ಅವರೇ ಹೊಡೆದ್ರೆ ನಮಗೈತಿ ಅನ್ನತ್ತೆ ಇವ್ರ ಚಿಂತೆ. ಹೀಗಾಗಿ ಬರುವಂಥ ದಿವಸಗಳು ನಮ್ಮ ಪಕ್ಷಕ್ಕೆ ಒಂದು ಸವಾಲದ ಸವಾಲು ಸ್ವೀಕಾರ ಮಾಡೋಣ. ಏನು ನಾವೇನು ಎರಡಿದ್ದು ಬಿ ಜೆ ಪಿ ಇಲ್ಲಿಗೆ ಬಂದೀವಿ, ಎರಡೇ ಮಂದಿ ಆರಿಸಿ ಬಂದಿದ್ರು ಅವಾಗ. ಯಾರೋ ಒಂದು ಆಂಧ್ರದಾಗ ಒಂದು ಒಟ್ಟು ಇಬ್ಬರೇ ಲೋಕಸಭಾ ಸದಸ್ಯರಾಗಿದ್ದರು ಅವಾಗ. ಸಿನಿಮಾಕ್ಕೆ ಹೋಗಿದ್ರು ಅಥವಾ ವಾಜಪೇಯಿಯವರು ಅಥವಾ ನೆನ್ಕೊಂಡು ಒಂದು ಯಾವುದೋ ಯಾವುದೋ ಮತ್ತೆ ಹಿಂದಿ ಒಳಗೆ ಅದು ಯಾವುದೋ ಫಿರ್ ಮತ್ತೆ ಸೂರ್ಯೋದಯ ಆಗ್ತದೇನೋ ಒಂದೇನೋ ಯಾವುದೋ ಐತೆ, ಅದು ಏನೋ ಹೆಸರು ಐತೆ ಅದ್ರ. ಹಾಂ ಫಿರ್ ಶುಭ ನಿಕ್ಲಂಗೆ ಹೆಂಗೆ ಯಾವುದೋ ಒಂದು ಸಿನಿಮಾದ ಹೆಸರು ಅದಕ್ಕೆ ಚಲೋ ಅಟಲ್ ಜಿ ಜಾಯಿಂಗೆ ಈಗ ಸಿನಿಮಾ ದೇಕಂಗೆ ದಿಲ್ಲಿ ಒಳಗೆ ಹೋದ್ರತ್ತ ಸಿನಿಮಾ ನೋಡಿದ್ಮೇಲೆ ಆ ಸಿನಿಮಾದ ಕೊನೆಗೆ ಹೇಳ್ದತ್ತ ಅದರದ್ದು ಸಾರಾಂಶ ಏನಿತ್ತಂದ್ರೆ ಅವ್ರು ಏನು ಜೀವ ಆಗಿದ್ದು ಮತ್ತೆ ಹೊಳ್ಳಿ ಹಂಗೆ ವಾಜಪೇಯಿ ಅದ್ವನ್ನ ದುಡ್ಕೊಂಡು ಬಂದು ಇಲ್ಲಿಗೆ ಬಂದು ನಿಂತೀವಿ ನಾವು. ಈಗ 66 ಅಂದ್ರೆ ಏನು ಕಡಿಮೆ ಇಲ್ಲ, ಏನು 66 ಪೂರ್ತಿ ಬಿ ಜೆ ಪಿ ಮುಳುಗೇ ಹೋಯ್ತು ಕರ್ನಾಟಕ ವಿನಾಯವಾಗಿ ಸೋಲ್ವಂತ ಬರೀತಾರಲ್ಲ ಕೆಲವೊಂದು ಮಂದಿ ಕಾಂಗ್ರೆಸ್ನವರು ವಿನಾಯವಾಗಿ ಎಲ್ಲಿ ಸೋಚ ನಾವು 66 ಕಡಿಮೆ ಅಂದ್ರೆ ಯಾವುದೋ ಒಂದು ಶಕ್ತಿಯುತ ಒಂದು ಅವರು 40 ಬಂದಿಲ್ಲ ಸೆಂಟ್ರಲ್ನಾಗ ವಿರೋಧ ಪಕ್ಷ ನಾಯಕ ಆಗಲ್ಲ ಅಧಿಕೃತ ಅವರು ವಿರೋಧ ಪಕ್ಷ ನಾಯಕ ಆಗಿಲ್ಲ ಕಾಂಗ್ರೆಸ್ ಮನೆ ಅಂತ ನೋಡಿದ್ರಲ್ಲ ಅದಕ್ಕೆ ಮಾತಾಡೋಕೆ ಕೊಟ್ಟಿಲ್ಲ ಕಾಂಗ್ರೆಸ್ನವರು ಸ್ಪೀಕರ್ ಕೊಟ್ಟಾರೆ ಮಾತಾಡೋ ಪಕ್ಷ ಆತ್ಮ ನೀ ಕಾಂಗ್ರೆಸ್ ಪಕ್ಷದ ವಿರೋಧ ಪಕ್ಷ ಅಧಿಕೃತ ವಿರೋಧ ಪಕ್ಷ ಎಲ್ಲ ಅಂಥ ಪರಿಸ್ಥಿತಿಯೊಳಗೆ ಈ ಚುನಾವಣೆ ಲೋಕಸಭೆಯನ್ನು ಗಮನದಲ್ಲಿಟ್ಟುಕೊಂಡು ಕಾರ್ಯಕರ್ತರಲ್ಲಿ ಏನು ಒಂದು ಇಷ್ಟು ದಿವಸ ಅನ್ನೋ ರೀತಿ ನರ್ವಸ್ ಆಗಿದೆ ಕಾರ್ಯಕರ್ತ ಏನು ಹೆಂಗೆ ಮಾಡೋದಪ್ಪ ಮುಂದೆ ಏನೋ ಏನೂ ಆಗೋದಿಲ್ಲ. ಒಮ್ಮೊಮ್ಮೆ ಒಂದೊಂದು ತಪ್ಪು ನಿರ್ಣಯಗಳನ್ನು ಆಗಿರ್ತಾವ ಅದರಿಂದ ಮ್ಯಾಲಿನವ್ರಿಗೂ ಗುರ್ತಾಗಿ ಈ ನಮ್ದು ತಡ ಯಾಕೆ ಮಾಡ್ಲಾಕತ್ತಾರಂದ್ರೆ ನಮ್ಮವ್ರಿಗೆ ಎಲ್ಲರಿಗೂ ಸ್ವಲ್ಪ ಬುದ್ಧಿ ಕಲಿಸ್ಬೇಕಾಗ್ತದೆ. ಪ್ರಧಾನಮಂತ್ರಿಗಳನ್ನು ಕರೆದು ಇಷ್ಟೆಲ್ಲ ಕಾರ್ಯಕ್ರಮ ಮಾಡಿ ಇವತ್ತು ಹೀನಾಗಿ ಮಾತಾಡಿದ್ರು ನೋಡಿದ್ರಲ್ಲ ಕಾಂಗ್ರೆಸ್ನವ್ರು ಒಂದೇ ರಾಜ್ಯನವ್ರು ಸುತ್ತಿದ್ದಕ್ಕೆ ಅವು ಎಲ್ಲೆಲ್ಲೂ ಪಾರ್ಟಿಗಳು ಒಂದೂ ಎಂ ಪಿ ಇಲ್ಲಾರ ಪಾರ್ಟಿ ಕೂಡ 26 ಅದರಾಗ ಹೆಚ್ಚು ಎಂ ಪಿ ಇದ್ದವರು ಡಿ ಎಂ ಕೆ ಕಾಂಗ್ರೆಸ್ನೂ ಇಲ್ಲ ಕಾಂಗ್ರೆಸ್ಗಿಂತ ಹೆಚ್ಚು ಅದಾರ ಅಂದ್ರೆ ಆ ಪಾರ್ಟಿಗಳು ಕೂಡ ಅವ್ಕೇನು ತಲೆಯಾಗ ಇಬ್ಬರಿ ಗ್ಯಾರಂಟಿ ಕೊಟ್ಬಿಟ್ರಿ. ಈಗ ರಾಜಸ್ಥಾನದಾಗ ಚಾಲೂ ಮಾಡ್ಯಾರ, ಈಗ ಮಧ್ಯಪ್ರದೇಶದಾಗ ಚಾಲೂ ಮಾಡ್ಯಾರ. ಇದು ಯಾವುದು ಶಾಶ್ವತವಾದಂಥದ್ದು ನಮ್ಮ ದೇಶ ಉಳಿಬೇಕು. ಎಷ್ಟೋ ಮಂದಿ ನಾನು ನೋಡ್ತೀವಿ ಇದ್ರೊಳಗೆ ಫೇಸ್ಬುಕ್ನಾಗ ಹೇಳ್ತಾರೆ ಎಲ್ಲಿ ಪುಕ್ಕಟ್ರಿ ದೇಶ ಉಳಿದ್ರೆ ನಾವು ಉಳಿತೀವಿ. ದೇಶ ಉಳಿಲಿಲ್ಲ ಅಂದ್ರೆ ಏನು ಪುಕ್ಕಟ್ ಅಕ್ಕಿ ಇತ್ತು ಅನ್ನೋದು ಇದ್ರಾಗೆ ಹೋಗ್ಬಿಡ್ತಾನೆ. ಅವ್ರು ನೋಡ್ರಿ ಹೆಂಗೆ ಮಾತಾಡ್ತಾರ ಅವರು ಈ ದೇಶನ ಇಸ್ಲಾಮೀಕರಣ ಮಾಡ್ತೀವಿ. ನೀವು ನೋಡ್ರಿ ನಿನ್ನೆ ನಾಳೆ 15 ತಾರೀಕು ಸಂಜೆ ಮುಂದೆ ಇವ್ರು ಬರ್ಲಾಕತ್ತಾರ ಪುಷ್ಪೇಂದ್ರ ಕುಲಕ್ಷೇತ್ರ ಭಾಳ ಅದ್ಭುತ ಮಾತಾಡ್ತಾರೆ. ನಾಳೆ ಎಲ್ಲ ನಾಡದ ಎಲ್ಲರೂ ಅಲ್ಲಿ ಬರಬೇಕು ಆ ಸಭೆಗೆ. ಎಲ್ಲ ಇಡೀ ಕುರಾಣ ಬಗ್ಗೆ ಹಿಡಿದು ಇಡೀ ಇಸ್ಲಾಮದ ಪ್ರತಿಯೊಂದು ಅವರ ಪ್ರವಾದಿಗಳ ಬಗ್ಗೆ ಹಿಡಿದು ನಮ್ಮ ದೇಶದ ಪ್ರತಿಯೊಬ್ಬ ಏನು ಮಹಾಪುರುಷರಾಗಿ ಹೋಗ್ಯಾರ ಪೃಥ್ವಿರಾಜ ಚೌಹಾಣ್ ಹಿಡಿದು ರಾಮಾಯಣ ಮಹಾಭಾರತ ಹಿಡಿದು ಏನಾದರೂ ಅದ್ಭುತ ಒಂದು ಲೈಬ್ರರಿ ಅಂದ್ರೆ ಇವತ್ತು ಪುಷ್ಪೇಂದ್ರ ಕುಲಕ್ಷೇತ್ರ ಅವರ ಭಾಷಣ ಕೇಳಕ್ಕೆ ನೀವೆಲ್ಲರೂ ಅವತ್ತು ನೀನೇನೋ ನೋಡಿದ್ವಿ ಇವತ್ತು ನಮ್ಮ ಕಿರಣ್ ಪಾಟೀಲ್ ಒಂದು ಇದು ಕಳಿಸಿದ್ರು ಆಗಲೇ ಒಂದು ಮನವಿ ಪತ್ರ ಕೊಟ್ಟರೆ ಸುತಾರ ವಕೀಲ ಅವರೆಲ್ಲ ಕೊಡು ಎಲ್ಲ ಮುಸ್ಲಿಮ್ ಸಂಘಟನೆ ಅವರಿಗೆ ನಿಮಗೆ ಪರ್ಮಿಷನ್ ಕೊಡಬಾರ್ದಪ್ಪ ಏನು ಈ ದೇಶನಾಗೇನು ಫ್ರೀಡಮ್ ಆಫ್ ಸ್ಪೀಚ್ ಏನಾದರೂ ಕಾಂಗ್ರೆಸ್ ಬಂದೈತಂದ್ರೆ ಏನು ಹಂಗಾದ್ರೆ ನಾಳೆ ಇವರು ಯಾರು ಬರಬಾರ್ದಾಗ್ತದೆ. ವಯಸ್ಸು ಯಾಕೆ ಬಂದಿದ್ದು ಬಿಜಾಪುರಕ್ಕೆ ವಯಸ್ಸಿಗೆ ಹೆಂಗೆ ಪರ್ಮಿಷನ್ ಕೊಟ್ಟಿದ್ರು ಅವರೆಲ್ಲ ಹೇಳಿದ್ರು ಅವತ್ತು ಇಲ್ಲ ನಮ್ಮ ಪೊಲೀಸ್ ಅಧಿಕಾರಿಗಳು ಹೇಳ್ಯಾರ ನಾನು ಅವಕಾಶ ಕೊಡೋದಿಲ್ಲ ಅಂತೇಳಿ ಅದನ್ನೇನೂ ನಡೆದಿಲ್ಲ. ಸ್ವಲ್ಪ ಸರಳವಾಗಿ ನೀವು ಸೆಕ್ಯೂರಿಟಿ ಕೊಡಬೇಕು
ಒಂದು ಹಾಲ್ನಲ್ಲಿರೋದ್ರಿಂದ ನಿಮ್ಗೆ ಕೇಳು ಅಧಿಕಾರ ಯಾವ ಇಲಾಖೆದವ್ರಿಗೆ ಇಲ್ಲ. ವಾಕ್ ಸ್ವಾತಂತ್ರ್ಯ ಈ ದೇಶದಲ್ಲಿ ಈಗೇನು ಎಮರ್ಜೆನ್ಸಿ ಇಲ್ಲ, ಏನೂ ಇಲ್ಲ. ನೀವು ಅದಕ್ಕೆ ಏನಾರೇ ಹುಚ್ಚುಚ್ಚಾಕರ ಕರ್ನಾಟಕದ ಸರ್ಕಾರ ಪೊಲೀಸರ ಮೇಲೆ ಒತ್ತಡ ತಂದು ಏನಾರೇ ಆಟ ಆಡಿದ್ರಿ, ಅದ್ರ ಕೆಟ್ಟ ಪರಿಣಾಮನೇ ಇಡೀ ರಾಜ್ಯದಾಗ ನೀವು ಅನುಭವಿಸ್ಬೇಕಾಗ್ತದ ಅಂತ ಎಚ್ಚರಿಕೆನ ಕೊಡಕ್ಕೆ ಬಯಸ್ತಾ ಇದ್ದೀನಿ. ಏನೇನೋ ದೇಶದ ಬಗ್ಗೆ ಮಾತಾಡ್ತಾರ, ರಾಷ್ಟ್ರೀಯತೆ ಬಗ್ಗೆ ಮಾತಾಡ್ತಾರ, ವಾಸ್ತವಿಕ ಈ ದೇಶದ ಇತಿಹಾಸವನ್ನು ಹೇಳಕ್ ಬರ್ತಾರ. ನಾವು ನೋಡ್ತೀವಿ ಅವ್ರದ್ದೆಲ್ಲ ಇದರಲ್ಲಿ ಅವ್ರ ಸ್ಪೀಚ್ಗಳು ಬರ್ತಾವ. ಒಂದು ನಾಲ್ಕೈದು ಮಂದಿ ಅದಾರ ಈ ದೇಶನಾಗ ಅದ್ಭುತವಾಗಿ. ದಯವಿಟ್ಟು ಎಲ್ಲರೂ ಯೂಟ್ಯೂಬ್ದಾಗ ಅದು ಬರ್ತಾವ ನೋಡ್ರಿ ಅವ್ರದ್ದು. ಅವರು ಕರೆಕ್ಟ್ ಏನಾದಕ್ಕೆ ಇನ್ನೂ ತನ ಯಾವನೂ ಚಾಲೆಂಜ್ ಮಾಡೋದಾಗಿಲ್ಲ. ಅವರು ಹೇಳಿದಂಥ ಪ್ರತಿಯೊಂದು ಪೇಜ್ ಪೇಜ್ ಸಹಿತ ಹೇಳ್ತಾರೆ, ಇಂಥ ಪೇಜ್ನಾಗಿ ಇಂಥ ಇದ್ರಾಗನೇ ನಿಮ್ಮ ಇದ್ರಾಗಿದ್ದು ಹೇಳ್ತದನಂತ ಬರೋದ್ರಿಂದ ಅವ್ರನ್ನ ತೆಗಿಬೇಕಂತೇಳಿ ಯಾರೋ ಪಾಪ ನಮ್ಮ ಬಿಜಾಪುರದವರು ಏನೋ ಪ್ರಯತ್ನ ಮಾಡಿ ಅದನ್ನು ಕರೆಸ್ಯಾರ. ಯಾರು ಕರೆಸ್ಯಾರೋ ಗೊತ್ತಿಲ್ಲ. ಒಂದು ದೊಡ್ಡ ಕೆಲಸ ಮಾಡ್ಯಾರು, ನಾವೇ ಕರೆಸ್ಬೇಕತ್ತಿತ್ತು. ಈಗ ಅವರು ಎಲ್ಲರೂ ಕರೆಸ್ಯಾರ ಅಂದಮೇಲೆ ಅದಕ್ಕೆ ಯಾವುದೇ ಅಡೆತಡೆ ಆಗದಂತೆ ನಾವೆಲ್ಲರೂ ಆ ಒಂದು ಕಾರ್ಯಕ್ರಮಕ್ಕೆ ಹೋಗಬೇಕು. ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ವಿನಂತಿ ಮಾಡ್ಕೋತೇನೆಂದರೆ ಈ ಒಂದು ಚುನಾವಣೆ ಬಹುಶಃ ನನಗೆ ಭಾಳ ದೊಡ್ಡ ಶಕ್ತಿಯನ್ನು ಕೊಟ್ಟಿದೆ. ವಿಧಾನಸಭೆಯಲ್ಲಿ ಗದ್ದಲಾಯಿತು, ಸ್ವಲ್ಪ ಬಿ ಪಿ ಹೈ ಆಯಿತು. ಯಾಕಂದ್ರೆ ಅವರೆಲ್ಲ ನಮ್ಮ ಹೊರಗೆ ಹಾಕಲಕ್ಕತ್ತಿದ್ರು, ನಾ ಇದ್ರೆ ಆ ಗೇಟಿಗೆ ಎರಡು ಇದು ಹಿಡ್ಕೊಂಡಿರ್ತಿದ್ದೆ, ಎರಡು ಗೇಟ್ ಹಿಡಿದ್ಬಿಟ್ಟಿದ್ದೆ. ನಾಲ್ಕು ಮಂದಿ ಒಂದು ಮಾರ್ಷಲ್ಗಳು ಹಾಕಿಬಿಟ್ರು, ಹೋಗಿ ಬಿದ್ದೆ. ಏನು ಅಂಥದ್ದೇನು ಅನಾಹುತ ಏನು ಆಗಲಿಲ್ಲ, ಬರೀ ಬಿ ಪಿ ರೇಜ್ ಆಗಿ ಅಷ್ಟಾಗೆ ಅಲ್ಲೇ ಸಮೀಪದ ಆಸ್ಪತ್ರೆಗೆ ಹೋಗಿದ್ರು. ಏನೋ ಅಂಥದ್ದು ಅದು ಸ್ವಲ್ಪ ರೆಸ್ಟ್ ತಗೋ ತಿಳಿದ್ರು. ಇನ್ನು ಮ್ಯಾಗ ನಿಜವಾದಂಥ ಹೋರಾಟ ಇವತ್ತಿನ ಮಾತು ಚಾಲು ಮಾಡ್ಕೋತ ಹೋಗೋದು, ಸಂಘರ್ಷ ಮಾಡ್ಕೋತ ಹೋಗಿ ಎಷ್ಟು ವರ್ಷದಿಂದ ನೋಡ್ರಿ. ಅಯೋಧ್ಯೆ ರಾಮ ಮಂದಿರ ಆಗ್ಬೇಕಾದ್ರೆ 500 ವರ್ಷದ ಹೋರಾಟ, ಎಷ್ಟು ಲಕ್ಷ ಕರಸೇವಕರು, ರಾಮ ಭಕ್ತರು, ಸನ್ಯಾಸಿಗಳು, ಸಾಧುಗಳು ಪ್ರಾಣ ಕೊಟ್ಟರ್ತೇ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಆಯ್ತು. ಅದು ಕಾಶಿದು ಕಾಶಿ ಹೋಗಿಸ್ಕೊಳಕತ್ತಿಲ್ಲಿಗೆಲ್ಲ ಕಾಶಿ ವಿಶ್ವನಾಥನು ಮುಕ್ತ ಆಗ್ತಾನೆ ಇನ್ನು ಸ್ವಲ್ಪ ದಿವಸನಾಗ. ಬರೋ ಲೋಕಸಭಾ ಇಲೆಕ್ಷನ್ ಅನ್ನೋದ್ರಾಗ ಇನ್ಫಾರ್ಮ್ ಸಿವಿಲ್ ಕೋಡ್ ಒಂದು ಬರ್ತದ, ಎಲ್ಲರ ಸಮಾನ ನಾಗರಿಕ ಸಂಹಿತೆ. ಅಷ್ಟರಾಗ ಕಾಶಿದಿಂದ ವಿಶ್ವನಾಥನು ಮುಕ್ತ ಆಗ್ತಾನ, ಅಲ್ಲಿಂದ ಮಥುರಾ ಕೃಷ್ಣನೂ ಮುಕ್ತ ಆಗ್ತಾನ, ಮತ್ತೊಮ್ಮೆ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಗ್ತಾ. ಯಾರೇನೇ ಭವಿಷ್ಯ ಹೇಳಿ ನಮಗೆ ಭವಿಷ್ಯ ಕಾಣೋದು ನಾವು ನರೇಂದ್ರ ಮೋದಿಯವರಲ್ಲಿ. ನಾವೆಲ್ಲ ಮತ್ತೆ ಹುರುಪಾಗಿ ನಾಳೆಯಿಂದ ಏನೂ ಆಗೋದಿಲ್ಲ. ಏನೇ ಒಂದು ಕೆಲವು ಮಂದಿ ಏನ್ರಿ ಬಿ ಜೆ ಪಿ ಒಳಗೆ ಕೆಲವು ಮಂದಿ ಕಾಂಗ್ರೆಸ್ನ ಇದಕ್ಕೆ ಅಂಜಿ ಕಾಂಗ್ರೆಸ್ ಇರ್ಲಾಕತ್ತಾರ. ಈ ದೇಶನಾಗ ಕೆಲವೊಂದು ಅಂಜೋರು ಅದಾರೆ, ಅವ್ರು ಆ ಅಂಜೆ ಅಂಜನೆ ಸಾಬ್ರ ಆಗ್ಯಾರ ಇಟ್ಟದು. ಈ ದೇಶನಾಗ ಎಟ್ಟು ಮಂದಿ ಸಾಬ್ರ ಅದಾರಲ್ಲ, ಇವೆಲ್ಲ ಅಂಜಿ ಸತ್ತಿದ್ದೆ. ಗಟ್ಟಿ ಉಳಿದವ್ರು ನಾವೇ ಹಿಂದೂಗಳು. ಯಾಕಂದ್ರೆ ನೋಡ್ರಿ ಇತಿಹಾಸ, ಔರಂಗಜೇಬ ಹಿಡಿದು ಅಕ್ಬರ್ನ ಹಿಡಿದು ಮೊಘಲ್ರೇನು ಬಂದರು, ಮೊಹಮ್ಮದ್ ಗೌರಿ ಹಿಡಿದು ಅವರೆಲ್ಲ ಮತಾಂತರ ಮಾಡೋದು, ಟಿಪ್ಪು ಸುಲ್ತಾನ್ ಮತಾಂತರ ಮಾಡೋದು, ನಿಜಾಮ ಹೈದರಾಬಾದ್ ನಿಜಾಮ ಆದಿಲ್ ಶಾ ಎಲ್ಲರ ಮಾಡಿದ್ರು. ಇಷ್ಟು ಮಂದಿ ಉಳಿದೀವಿ ಅಂದ್ರೆ ಹಿಂದುತ್ವಕ್ಕೆ ಏನೂ ಮಾಡೋದಾಗೋದಿಲ್ಲ. ನಾವು ಬೆಟ್ಟು ಉಳಿದೀವಿ ಅಂದ್ರೆ ನಾವೇ ನಿಜವಾದಂಥ ಹುಲಿಗಳು. ಎಲ್ಲರು ಯಾರು ಹೋಗಿ ಮತಾಂತರ ಆಗ್ಯಾರ ಅವ್ರು ಹೋಗ್ತಾರೆ. ಹಂಗೆ ಕಾಂಗ್ರೆಸ್ಗೆ ಯಾರು ಹೋಗ್ತಾರ ಅಂದ್ರೆ ಹೋಗಲಕ್ಕ. ಇಲ್ಲಿ ಪಾಟಾಗಿತ್ತು ಬೆನ್ನ ಚಾಕು ಹಬ್ಬಕ್ಕಿತ್ತು ಹೊರಗೆ ಹೋದ್ರೆ ಚಲೋ ಅವನ್ ಪೀಡ. ಇಲ್ಲಿ ಕೂತು ತಲಕಟ್ಟಿಗಿರಿ ಮಾಡ್ತಾರಲ್ಲ, ಹೋಗ್ತಿದ್ರು ಹೋಗ್ಬಿಟ್ರಪ್ಪ. ನೀವು ಹೋದ್ರು ಏನು ಬಿಜೆಪಿ ನೋಡ್ರಿ, ಬಿಜಾಪುರನಾಗ ವಿರೋಧ ಮಾಡಿದ್ರು ಆರ್ಸಿ ಬಂದಿಲ್ಲ ಹೇಳಲ್ಲ. ನನಗೂ ನಿಮಗೂ ಏನೋ ಆಗೋದಿಲ್ಲ, ನನಗೂ ಏನು ಹಾಕಿಲ್ಲ. ಅವಂತರ ಅಧಿಕಾರನಾಗಿರುವಲ್ಲ, ಸ್ವಚ್ಛಗೆ ಬಾಯಿಗೆ ತಕ್ಕೊಂಡನು ಎಲ್ಲ ಮಾಡ ಹೇಳದ. ಏನಾಯ್ತು ಇನ್ನೊಬ್ಬ ಉದ್ದು ನನಗಿಂತ ಉದ್ದು ಕುಂಕುಮ ಹಚ್ಕೊಂಡು ಪ್ರತಿ ವರ್ಷ ಅದೊಂದು ವ್ಯಾಪಾರ, ಏನು ರಾಮನವಮಿ ಅದೊಂದು ದಂಧ. ಅದು ಅದು ವ್ಯಾಪಾರ ಮಾಡ್ಕೋತ ಅದ್ರಾಗಿಟ್ಟು ರೊಕ್ಕ ಉಳಿಸ್ಕೊಂಡು ಮತ್ತೆ ವರ್ಷದ ತನಕ ಅವ ಮುನ್ಸಿಪರ್ ಕಡೆ ಎಷ್ಟು ರೊಕ್ಕ ತಗೊಂಡ, ಇವ ಎಷ್ಟು ರೊಕ್ಕ ತಗೊಂಡ, ಮತ್ತೆ ಯಾರ್ಯಾರೋ ಪುಣ್ಯಾತ್ಮರು ಈಗ ಹೇಳೋದು ಬೇಡ ಹೇಳ್ಕೊಂಡು ಅದು ಮತ್ತೆ ಯಾವನೋ ಒಬ್ಬ ಬಂದು ಹೇಳೋದಲ್ಲ ಇಲ್ಲಿ
ಬಸನಗೌಡ ಟ್ರಾನ್ಸ್ಫರ್ನಾಗ ರೊಕ್ಕ ತೊಗೊಂಡು ಗೋಶಾಲೆ ಹೆಸರು ತೊಗೊಂಡು ರೊಕ್ಕ ತಿಂತಾವ. ಅಲ್ಲೋ ಮಗನ ತಿನ್ನೋದಿದ್ರೆ ಡೈರೆಕ್ಟ್ ತಿಂತೀನಿ, ನಾಲ್ಕು ಗೋಶಾಲೆ ಅದ ಹೆಸರಲ್ಲೇ ರೊಕ್ಕ ತಿನ್ನು ಅಂತ ಪರಿಸ್ಥಿತಿ ಇಲ್ಲ. ನಾವು ಬಿಜಾಪುರದಾಗ ಇವತ್ತೆಲ್ಲ ನಮ್ಮ ಸಂಘ ಸಂಸ್ಥೆದಾರ ಇವತ್ತೇಟು ಮಂದಿಗೆ ನಾವು ನೌಕರಿ ಕೊಟ್ಟಿವಿ. ಸಂಘ ಸಂಘ 3000 ಮಂದಿ ನಮ್ಮ ಸಂಸ್ಥೆದ ಕೆಲಸ ಮಾಡ್ತಾರೆ. ಸಂಘ ಸಂಸ್ಥೆಗಳಿಗೆ ಕಟ್ಟಿ ನಾವು ಇವತ್ತು ನೋಡ್ರಿ ಇದು ಕೋಟ್ ಸೋರಿ ಇಡೀ ಉತ್ತರ ಕರ್ನಾಟಕನೇ 5000 ಟನ್ನದ್ದು ಕೋಟ್ ಸೋರಿ ಯಾರ್ದು ಇಲ್ಲ. ಇದು ನಮ್ಮ ಸಿದ್ದೇಶ್ವರಿ ಇದನ್ನು ಕಟ್ಟಿ ಅಲ್ಲಿ ಫ್ಯಾಕ್ಟ್ರಿ ಮಾಡಿದ್ವಿ. ಸಿದ್ದೇಶ್ವರ ಸಂಸ್ಥೆ ಎಷ್ಟು ಬೆಳೆದ್ನೆತ್ತದೆ, ಸಾವಿರಾರು ಮಕ್ಕಳಿಗೂ ಅಷ್ಟೇ ಅಲ್ಲ ಸಾವಿರಾರು ಕುಟುಂಬಗಳಿಗೆ ಇವತ್ತು ಸಂಘ ಸಂಸ್ಥೆ ಬೆಳೆಸೋದ್ರನ್ನೇ. ನಾ ಎಷ್ಟು ರೊಕ್ಕ ಮಾಡಿಕೊಂಡೆ ಎಷ್ಟು ಶ್ರೀಮಂತ ಅದು ದೊಡ್ಡದಲ್ಲ, ನಾವು ಮಾಡಿದಂಥ ಸಂಘ ಸಂಸ್ಥೆಗಳು ಏನಿದ್ದು ಇವತ್ತು ಏನಾಗ. ಇವತ್ತು ಜೆ ಎಸ್ ಎಸ್ ಆಸ್ಪತ್ರೆ ಮಾಡಿದೀವಿ, ಇವತ್ತು ಏನದು ಡಯಾಲಿಸಿಸ್, ಮೊನ್ನೆ ನಮ್ಮ ಐ ಸಿ ಐ ಸಿ ಬ್ಯಾಂಕ್ನವ್ರು 10 ಡಯಾಲಿಸಿಸ್ ಮಷಿನ್ ಡೊನೇಟ್ ಮಾಡಿದ್ರು, ಒಂದು ಆಂಬ್ಯುಲೆನ್ಸ್ ಕೊಡ್ತೀನಿ ಅಂದರು. ಇಷ್ಟೆಲ್ಲ ಸಂಘ ಸಂಸ್ಥೆಗಳು ಕಟ್ಟಿದ್ದೀವಿ. ನಮ್ಮ ಬಜಾರ್ದ ಎಲ್ಲ ವ್ಯಾಪಾರಸ್ಥರು ಇವತ್ತು ನೋಡಿ ಪ್ರಾಮಾಣಿಕರದಾರು, ನಾನು ಏನೂ ಕೆಲಸ ಮಾಡೋದಿಲ್ಲ, ಎಲ್ಲ ನಮ್ಮ ಕಮಿಟಿಯವರು, ಒಬ್ಬರು ಒಂದು ಪೈಸ ತಿನ್ನೋದಿಲ್ಲ ಸಂಘ ನಮ್ಮ ಸಂಸ್ಥೆ ಒಳಗೆ. ಸಿದ್ದೇಶ್ವರ ಸಂಸ್ಥಾನಾಗ ಇನ್ನೂ ತನಕ ಒಬ್ಬನು ಹೇಗೆ ರೊಕ್ಕ ಎತ್ತಿ ಹಾಕ್ಯಾರತ್ತ ಒಬ್ಬನು ಒಂದಿಲ್ಲ. ಯಾರೋ ಆಯೋಗ್ಯ ನನ್ನ ಮಗ ಬಂದು ನಮ್ಮ ಗೋಶಾಲಾಗ ರೊಕ್ಕ ತಿಂತೀನಂದ್ರೆ ಗೋಶಾಲಾದಾಗ ಯಾಕೆ ತಿನ್ಬೇಕು, ಆಕಳ ತಿನ್ ಆ ತಿನ್ನೋ ಮೇವನಾಗಿ ತಿಂದವ್ರು ಜೈಲಿಗೆ ಹೋದವ್ ನಾಲು ಅಂತ ಹಲ್ಕ ಕೆಲಸ ಮಾಡಿ ತಿನ್ನೋದು. ನಾ ಏನು ಹೇಳೀನಿ ಅಧಿಕಾರಿಗಳಿಗೆ ಯಾರು ಪಾಪ ಅವರು ಪಾಪ ಟ್ರಾನ್ಸ್ಫರ್ ಆದ್ಮ್ಯಾಗ ಬರ್ತಿದ್ರು ನನ್ನ ಬಳಿ, ಬುಕ್ಕೆ ತಂದು ಕೊಡ್ತಿದ್ರು, ಪೀಡೆ ತಂದು ಕೊಡ್ತಿದ್ರು. ಯಾಕಂದ್ರೆ ಸರ್ಕಾರ ನಂದಿತ್ತು, ನಾ ಪಾಪ ಬೊಮ್ಮಾಯಿಯವರು ನಾವೇನು ಹೇಳಿದ್ದು ನಮ್ಮ ಮುಖ್ಯಮಂತ್ರಿ ಬೊಮ್ಮಾಯಿಯವರಾಗಲಿ ನಮ್ಮ ಮಂತ್ರಿಗಳಾಗಲಿ ನಾ ಏನು ಹೇಳಿದ್ದು ಅಧಿಕಾರಿಗಳನ್ನ ಪ್ರಜಾಪುರ ಟ್ರಾನ್ಸ್ಫರ್ ಮಾಡ್ತಿದ್ರು. ಮಾಡಿ ನಾವು ಖುಷಿಲೇ ಬಂದು ಅವ್ರು ಅಧಿಕಾರಿಗಳು ಬಂದು ಸರ್ ಏನಾರೇ ನಾನೇನು ಅವ್ರು ರೊಕ್ಕದವಲ್ಲಪ್ಪ ನಿಮ್ಗೇನಾರೇ ಇದು ಇತ್ತಂದ್ರೆ ಅಲ್ಲಿ ಗೋಶಾಲಾಗೆ ಜಮಾ ಮಾಡಿರಿ, ನಮ್ಮ ಜೆ ಎಸ್ ಎಸ್ ಹಾಸ್ಪಿಟ್ಲ್ ಕೊಡ್ರಿ ಅಂತ ಹೇಳ್ತಿದ್ದೆ ಹೊರತು ನಾ ರೊಕ್ಕ ತೊಗೋತಿದ್ದಿಲ್ಲ. ಆ ದಂಡನೂ ನಡೆಯಲ್ಲ ವರ್ಗಾವಣೆ ಅದ ಯಾರ ಕಡೆಯಿಂದ ಏನಾಗ್ತಾನೆ 1 ರೂಪಾಯಿ ಈ 3 ವರ್ಷದಾಗ. ಯಾಕಂದ್ರೆ 2 ವರ್ಷ ಅಂತ ಕರೋನಾದಾಗ ಹೋಯ್ತು, ಅವಾಗ ನಮ್ಮ ಸರ್ಕಾರ ಇರಲಿಲ್ಲ, ಇದ್ದರೂ ಸಹಿತ ನಾ ಅಂಥದ್ದು ಎಂದೂ ಮಾಡಲಿಲ್ಲ. ಮತ್ತೆಲ್ಲ ಒಳ್ಳೆ ಅಧಿಕಾರಿಗಳಿದ್ದರು, ಈಗ ಬಂದವರು ಅನೇಕರು ಒಳ್ಳೆಯವ್ರು, ಈಗ ಬಿಜಾಪುರ ಡಿ ಸಿ ಅವ್ರು ಬಂದಾರ ಅವರು ಒಳ್ಳೆಯವ್ರು ಅದಾರ. ಮೊನ್ನೆ ನನಗೆ ಚರಂತಿ ಮಠ ಹೇಳಿದ್ರು ಏ ಒಳ್ಳೆಯ ಜರ್ಪಿ ಸಿ ಓ ಇದ್ರತ್ತ ಅವ್ರು ಮಾಡಿಕೊಟ್ಟಿ, ಈಗ ಬಿಜಾಪುರ ಡಿ ಸಿ ಆಗಿ ಬಂದರು. ಅವ್ರ ಬಗ್ಗೆ ಕೇಳಿದೆ ಏನು ಭಾಳ ಒಳ್ಳೆ ಹಿಂದಕ್ಕೆ ಅವ್ರು ನಮ್ಮ ಸುನೀಲ್ ಕುಮಾರ್ ಅಂತಿದ್ರು, ಅವ್ರನ್ನವರು ಕಾಂಗ್ರೆಸ್ ಅವ್ರು ತಂದವ್ರು, ನಾವೇನು ತಂದಿದ್ದಿಲ್ಲ, ನಮ್ದೇನು ಅವ್ರು ಕೂಡ ಜಗಳ ಇರೋದಿಲ್ಲ, ಕದನ ಇರೋದಿಲ್ಲ, ನಮ್ಮನ್ನ ಕಮಿಷನ್ ಇರೋದಿಲ್ಲ, ನಮ್ಮ ಮಾತು ಕೇಳಕ್ಕಾಗ್ತದೆ. ನಮ್ಮಲ್ಲಿ ವಿಧಾನಸಭೆದಾಗ ಹೇಳಿಲ್ಲ ಸಿದ್ದರಾಮಯ್ಯ ಯಾರನ್ನಾರು ಹಾಕ್ರಿ ನನ್ನ ಕೂಡ ಅಡ್ಜಸ್ಟ್ ಆಗ್ತಾರೆ, ನಾ ಅವ್ರ ಕೂಡ ಅಡ್ಜಸ್ಟ್ ಆಗ್ತೇನೆ ಅಂತ ಹೇಳಿದೆ. ಎಲ್ಲ ಎಮ್ ಎಲ್ ಎಗಳು ಹಾಕ್ರೆ ಹೌದು ಎಲ್ಲಿ ಏನು ಜಗಳಿಡೋದು ಅದೇನು ಅವ್ರೇನು ಅವ್ರ ಪಾಪ 3 ವರ್ಷ ಇರೋರು, ಅವ್ರಿಗೆ ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟರೆ ಒಳ್ಳೆ ಕೆಲಸ ಇವತ್ತು ಬಿಜಾಪುರಾಗಿಟ್ಟು ಎಲ್ಲ ಕೆಲಸ ಆಗಿ ಅವತ್ತು ಇವತ್ತು ಎಲ್ಲ ರಸ್ತೆಗಳ ಬಗ್ಗೆ ಹೇಳಿದೆ ನಮ್ಮ ರಾಘು. ನಾವು ನೋಡ್ರಿ 2 ವರ್ಷ ಅಂತೂ ಕರೋನಾ ಹೋಗಿತ್ತು, ನಾವು ಮಾಡಿದ ಕೆಲಸ ಇತ್ತು 2.5 ವರ್ಷನಾಗೇನೆ. ಯಾಕಂದ್ರೆ 1-6 ತಿಂಗಳಂತರೂ ನಮ್ಮ ಸರ್ಕಾರ ಇದ್ದರೂ ನಮ್ಮದೇ ನಡೀತಿದ್ದಿಲ್ಲ. 2.5 ವರ್ಷದಾಗ ಇಷ್ಟು ಡೆವಲಪ್ಮೆಂಟ್ ಬಿಜಾಪುರ ಆಗೈತಿ, ಸ್ಮಾರ್ಟ್ ಸಿಟಿ ನೋಡ್ರಿ. ಇವಾಗ ಅವನೊಬ್ಬ ಹಾಕಿದ್ದ ಸಾಬ್ರ ಅಂತ ಬಿಜಾಪುರ ಯಾವುದೋ ಒಂದು ಇದು ಐತೆ ಫೇಸ್ಬುಕ್ನಾಗ ಸ್ವಲ್ಪ ಹಾ ಏನೋ ಅಲ್ಲ ಪುಟ್ರು ಹಾಕಿರ್ತಾರೆ ಮಕ್ಕಳು. ಯಾವುದೋ ಒಂದು ಸಂದ್ರೆ ಒಂದು ರೋಡ್ ಹಾಕೋದು ಚಲೋ ರೋಡ್ ಕಾಣಿಸೋದಿಲ್ಲ ಮಕ್ಕಳಿಗೆ. ಹಾ ಬಿಜಾಪುರ ಮೇರಿ ಜಾಮ್ ಏನ ಮಕ್ಕಳಿಗೆ ಅವರು ಆ ಕಡೆ ಸೋಲಾಪುರ ರೋಡ್ಗೆ ಹೋಗದ ಹೋಗಂಗಿಲ್ಲ ಅವರು, ಅವ್ರು ಅಲ್ಲೇ ಹೋಣೆಗೇನೆ ಹೋಗಿ ಅಡ್ಡಾಡ್ತಾರೆ ಕಾಣಿಸ್ತದೆ. ಅವ್ರು ಅತಿ ಹಲೋ ವಲಸೆ ಇಟ್ಟೇ ಬಿಟ್ಟಾರ ಅವ್ರ ಹಂಗೆ ಇಟ್ಟಾರ ಅವ್ರಿ ಹಿಂದಿನ ಎಮ್ ಎಲ್ ಎಗಳು ಆ ಬರೀ ರೊಕ್ಕ ತೆಗೆದು ತಿಂದು ಹಾಕ್ಯಾರ ಭಾಳ ಎಲೆಕ್ಷನ್ ಮಾಡಿ ಬಿರಿಯಾನಿ ತಿನ್ ಸರ್ ಅಟ್ರ ಬಿರಿಯಾನಿ ಮೈಗೆ ಓಟ್ ಹಾಕ್ಯಾರ. ನಾನು ಕಂಪ್ಲೀಟ್ ಕಿತ್ತ ಹಿಂದಿನ ರಾತ್ರಿ ಒಂದು ಯಾರೋ ಒಂದು ವಾಟ್ಸಪ್ನಾಗ ಒಂದು ಇದು ಕಳ್ಸಿದ್ರು ಮೆಸೇಜ್, ಒಬ್ಬ ಭಾಗವಂತರಾವ್ ಹೇಳಕತ್ತಿದ್ದ ಮೆಸೇಜ್ ಒಂದು ಇದು ಇತ್ತು ರೆಕಾರ್ಡಿಂಗ್ ಕಲ್ಲ ಮುಶ್ರೀಫ್ ಜಿತ್ ಕಾನೇವಾಲ
गांधी चौक में बहुत बड़ा दंगा होने वाला है, तेरा दुकान तो बंद रखो। हाँ बहुत तो ये होने वाला है अंदर इनडायरेक्टली मुसरी बरताना बाजार नग और दांधी माडबेकु कलवे होकु बेंकी हच्चबेकु अन्नो प्लान सहित अवर माडिद्रु। ಮತ್ತು ಅವ್ರು ಭಾಳ ಕಾನ್ಫಿಡೆಂಟ್ ಇದ್ರು, ಈ ಸಲ ನಾವು ಬಂದೇ ಬರ್ತೀವಿ ಅಂತ. ನೋಡ್ರಿ ಎಷ್ಟು ವಿಚಿತ್ರ, ಅವರು ಅವ್ರ ವಾರ್ಡ್ಗಳು ಬಂದ ಮ್ಯಾಗ ನಾವು ಎಷ್ಟು ಲೀಡ್ ಇದ್ದೀರಿ, 3 ಸಾವಿರನೇ ಇದ್ದೇವೆ, 27 ಸಾವಿರ ಇದ್ದಿದ್ದು 3-4 ರೌಂಡ್ನಾಗ 3.5 ಸಾವಿರಕ್ಕೆ ಬಂದ್ಬಿಡ್ತೀವಿ. ಮತ್ತು ಸೇಮ್ ಹಂಗೆ ಮತ್ತೆ ಕನಕದಾಸ ಬಡಾವಣೆ ಮತ್ತೆ ಅಕ್ಕಡ ಬಂದ್ಕೊಳ್ಳೆ ಏರಿ ಕರೆಕಾಗ ಏ ಎಲ್ಲ ಸಲ ಕಾಲೇಬಾಗ ಪಾಪ ಅದು ಇದ್ರ ತಾಂಡೆ ಎಲ್ಲಾರು ತಾಂಡಿದ್ರು ಸಕ್ಕರೆ ಇಪ್ಪತ್ತು ತಾಂಡೆ ಅದು ಯಾವುದು ನಮ್ದು ತಾಳ್ಕೊಂಡ್ರಿ ತಾಂಡೆ ಹೋಸಲಕ್ಕೆಲ್ಲ ಸ್ವಲ್ಪ ಜಬರ್ದಸ್ತ್ ಆಯ್ತು. ಇಲ್ಲಿ ಗೆದ್ದು ಬಂದ್ರೆ ಅವ್ರು ಅಲ್ಲಿ ತನಾನು ಇದ್ರಲ್ಲ ನಮ್ಮವರು ಒಂದಿಟ್ಟು ಬಂದು ಕೂತಿದ್ರಲ್ಲ ಪುರುಷಳಿ ಮಕ್ಕಳು ಅವ್ರ ಕಡೆ ನೀ ನಮ್ಮೊಡನೆ ಜೊತೆಗೆ ಅವ್ರಿಗೆ ಧೈರ್ಯ ಇರಬೇಕು. ಒಬ್ಬ ಹಿಂದೂ ಕ್ಯಾಂಡಿಡೇಟ್ ಸೋಲ್ತಾನ ಖುಷಿ ಪಡ್ತಾರಂದ್ರ ಆ ಮುಸಲ್ಮಾನಕ್ಕಿಂತ ಈ ಲಪುಟ ಸೋಲ್ ಮಕ್ಕಳು ಭಾರಿ ತಾಗಂಡ್ರು ಭಾರಿ. ಅವರು ನಮ್ಮೊಡನೆ ತಲಿತಾಗ ಹಾಕುದು ಏನಪ್ಪ ಇವ್ರು ಇಷ್ಟು ನೀಚತನ ಗಿಳಿತಾರ ಅನ್ನೋದು ಅನಿಸಿದ್ದಲ್ಲ. ಆದರೂ ಸಹಿತ ಬಿಜಾಪುರ ಅನ್ನೋಂಥದ್ದು ಇವತ್ತು ಏನಾಯ್ತಂದ್ರ ದಿಲ್ಲಿಯೊಳಗೆ ರೆಕಾರ್ಡ್ ಆಯ್ತು. ಬಿಜಾಪುರ ನಗರ ಕ್ಷೇತ್ರ ಅಂದ್ರ ಎಲ್ಲರದು ಲಕ್ಷ ಕಡೆ ನೀವು ಪ್ರಚಾರಕ್ಕೆ ಹೋಗಿಲ್ಲ ಹೆಂಗ ಆರ್ಸಿ ಬರ್ತೀವಿ, ನೀ ರೊಕ್ಕ ಹಂಚೋದಲ್ಲ ಹೆಂಗ ಆರ್ಸಿ ಬರ್ತೀವಿ, ರೊಕ್ಕದಿನಾಗ ಓಟ್ ಹಾಕೋ ಮತದಾರ ಬಿಜಾಪುರನಾಗ ಇಲ್ಲ, ಹಿಂದುತ್ವ ಸರಿಯಾಗಿ ಓಟ್ ಹಾಕೋ ಅಂತ ಮತದಾರ ಬಿಜಾಪುರನಾಗ. ಈ ದೃಷ್ಟಿಯಿಂದ ಈಗ ಮೊದಲಿನಟ್ ಡೆವಲಪ್ಮೆಂಟ್ ಅಂದ್ರೆ ಈಗ 90% ಮುಗಿಸಿನ ಕೆಲಸ ಮೇನ್ ಮೇನ್ ಅವೇ ಏನಾದ್ರೆ ಮುಗಬೇಕಾದ್ರೆ ಏನೋ 1 ವರ್ಷ 2 ವರ್ಷ ಬೇಕ್ರಿ ಅವೇ ಅವೇ ಆ ಮಾತ್ರ ನಾವು ಮಳೆ ಬಂದಿರ್ತೀವಿ ನಾವು ಸರ್ಕಾರ ಅಲ್ಲಿ ತನ ನೀವು ಸ್ವಲ್ಪ ಶಾಂತಿ ರೀ ದೊಡ್ಡ ಅದು ಮಾಡ್ಬೇಕ್ರಿ ಇದು ಮಾಡ್ಬೇಕ್ರಿ ಈಗ ಆಗೋದಿಲ್ಲ. ಈಗ ಹೊಸ ರೊಕ್ಕ ತರ್ಲಾಕೆ ಯಾಕಂದ್ರೆ ಹಕ್ಕಿ ಫ್ರೀ ಬಸ್ ಪಾಸ ಯಾರ ಸಾವಿರದಾಗ ಸಿದ್ದರಾಮಯ್ಯ ಸತ್ಯನಾರಾಯಣ ಸಾಹೇಬ್ ಹೋಗಲಕತ್ತಲ್ಲ ಅವ್ರ ಎಮ್ ಎಲ್ ಎಗಳಿಗೆ ಹೇಳಕತ್ತಾರ ನನಗೆ ರೊಕ್ಕ ಕೊಡೋದಾಗೋದಿಲ್ಲ ಕೇಳಬೇಡ್ರಿ, ರೊಕ್ಕ ಕೊಡೋದಾಗೋದಿಲ್ಲ ಕೇಳಬೇಡ್ರಿ ಅವ್ರ ಹೇಳಕತ್ತಾರ. ಇನ್ನು ನಮಗೆ ವಿರೋಧ ಪಕ್ಷದವ್ರು ಕೊಡ್ತಾರೆ ನಮಗೂ ಕೊಡೋದಿಲ್ಲ. ಅದಕ್ಕೆ ನೀವು 1 ವರ್ಷ ರೆಸ್ಟ್ ತೊಗೊಂಡ್ಬಿಡ್ರಿ. ನಾನು ಇದೊಂದು 6 ತಿಂಗಳು ಕಷ್ಟದ ಮುಂದೆ ಕೊಡಬೇಕಾಗ್ತದೆ. ಇಲ್ಲಿ ಸರ್ಕಾರ ಹೋಗಿರ್ತದೆ ಅಲ್ಲಿ ನಮ್ಮ ಕೈ ಬರ್ತದ. ನಾವು ಹೇಳಿದ್ವಿ ನಮ್ಮ ಬೊಮ್ಮಾಯಿ ಸರ್ಪ್ಲಸ್ ಬಜೆಟ್ ಮಾಡಿದ್ರು ನಮ್ಮ ಬೊಮ್ಮಾಯಿ ಅವರು 7,500 ಕೋಟಿ ರೂಪಾಯಿ ನಮ್ಮದು ಎಂದು ಕೊರತೆ ಬಜೆಟ್ ಇದ್ದಂತ ಕರ್ನಾಟಕದಲ್ಲಿ ಬಸವರಾಜ ಬೊಮ್ಮಾಯಿ ಕಾಲಕ್ಕೆ ಸರ್ಪ್ಲಸ್ ಬಜೆಟ್ ಆಯ್ತು. ದುರ್ದೈವ ಅಂದ್ರೆ ನಾವು ಅವ್ರು ಇನ್ನೊಂದು ಸ್ವಲ್ಪ ಮನಸ್ಸು ಬಿಚ್ಚಿ ಕೊಟ್ಟು ಬಿಟ್ಟಿದ್ರೆ ಅಂದ್ರೆ ಏನೋ ಡೆವಲಪ್ ಆಗ್ತದೆ. ಏನು ನನಗೇನು ಕಡಿಮೆ ಮಾಡಿಲ್ಲ ಬಿಡು ಪಾಪ ಅವ್ರಿಗೆ ನಾ ನಮ್ದು ಉಳಿದ ಎಮ್ ಎಲ್ ಎಗಳು ಹೇಳ್ತದೆ ನಾ ಹೇಳ್ದಟ್ಟು ಕೊಟ್ಟರು ಪಾಪ. ಅದಕ್ಕೆ ನಾ ಎಲ್ಲ ಕಾರ್ಯಕರ್ತರಿಗೆ ವಿನಂತಿ ಮಾಡ್ಕೋದೇನಂದ್ರೆ ಈ ಮೊದಲಿನ ಹಂಗೆ ರೊಕ್ಕ ತರೋದು ಆಗೋದಿಲ್ಲ. ಮೊದಲು ದಿನ ಬುದ್ಲಿ ತೊಗೊಂಡು ಅಡ್ಡಾಡ್ತಿದ್ದೀವಿ ಯಾಕೆ ತುಂಬ ಹಾಕ್ತಿದ್ದೆ ಪೂಜೆ ಮಾಡೋದೇ ಮಾಡೋದು ಮತ್ತೊಂದು ಕೆಲಸವೇ ಇಲ್ಲ. ಮುಂಜಾನೆ ಮಾನ್ಯ ಶಾಸಕರಾದ ಬಸವಣ್ಣಪ್ಪ ಜನರು ಇಲ್ಲಿ ಜೋರಾಪುರ ಈ ರಸ್ತೆ ಭೂಮಿ ಪೂಜೆಯನ್ನು ಮಾಡುವರು. ಒಂದು ಸಮುದಾಯ ಭವನ ಭೂಮಿ ಪೂಜೆ, ಆ ಭೂಮಿ ಪೂಜೆ, ಈ ಭೂಮಿ ಪೂಜೆ, ಆ ಕಟ್ಟಡ, ಈ ಕಟ್ಟಡ, ಬರೇ ಇದೇ ಕೆಲಸ ಇದೇ ಅಡ್ಡಾಡ್ತಿದ್ದೀವಿ ನಾವು ಬರೇ. ಹಾಂ 7 ಗಂಟೆ ಹೋಗೋಣ, ಒಂದು ದಿವಸ ಒಂದು 50 ಕೋಟಿ ರೂಪಾಯಿ ಮಾಡಿಬಿಟ್ಟಿವಿ. ಒಮ್ಮೆ 10 ತನ ಹೊಡೆದು ಎಲ್ಲ ನಾತೋ. ಈಗ ಎಲ್ಲ ಇನ್ನೊಂದು ವರ್ಷ ಇವರು ನಾ ಏನು ಸಣ್ಣತನ ಮಾಡಿದೆ ಹೋಗಿ ಟೆಂಡರ್ ಕರ್ ದಡ ದಡ ಆರ್ಡರ್ ವರ್ಕ್ ಆರ್ಡರ್ ಕೊಟ್ಟೆ ಅಂತೇಳಿ ನಮ್ಮವ್ರು ಇನ್ನ ಕುಯ್ ಮಾಡ್ಲಾಕತ್ತಿದ್ರೆ ಮೊದಲು ಕೊಡು ಅಂತೇಳಿ ನಮ್ಮ ಎಜುಕೇಟಿಂಗ್ ಹಚ್ಚಿ ಬ್ಯಾಮತ್ತಿ ಮಾಡಿಸಿದ ಅಂತೇಳಿ ಸಿದ್ದರಾಮಯ್ಯ ನಂದು ಏನೋ ಕಟ್ಸ್ಕೊಳಕ್ಕೆ ಆಗಲಿಲ್ಲ. ಉಳಿದ ಕೆಲವೊಂದು ಎಮ್ ಎಲ್ ಎಗಳು ನಾವು ಟೆಂಡರ್ ಆಗಲಾರ್ದು ಎಲ್ಲ ವಾಪಸ್ ಹೋಗ್ಬಿಟ್ಟು ಅಗ್ರಿಮೆಂಟ್ ಆಗಲಾರ್ದು. ನೋಡ್ರಿ ಪ್ರೇಮಾನಂದ ಇನ್ನ 30 ಕೋಟಿ ಉಳಿದೈತ ಅವ್ರ
ಅಲ್ಲಿ ಕೆಲವು ಮಂದಿ ಟೀಕಾನು ಕಳಪೆ ಮಟ್ಟ ಐತಿ, ಎಲ್ಲಿ ಕಳಪೆ ಮಟ್ಟ ಆಗೈತ್ರಪ್ಪ, ಯಾವ ರೋಡ್ ಕಳಪೆ ಮಟ್ಟ ಆಗ್ಯಾವನ್ರಿ ಬಿಜಾಪುರ? ಈ ಮನೆ ಎಲ್ಲ ಮಳಿ ಅದ ನೋಡಿದ್ರ ಮನ್ನೆನೆ ಎಷ್ಟು ಅನಾಹುತ ಆಗ್ಬೇಕಾಯ್ತು. ಈಗ ಒಟ್ಟೆ ಬಿಜಾಪುರ ಏನು ಮಳಿದು, ಯಾಕಂದ್ರೆ ಡ್ರೈನೇಜ್ ಸಿಸ್ಟಮ್ ಎಲ್ಲ ಸರಿಯಾಗಿ ಮಾಡುವಂತ ಕೆಲಸ ಇವತ್ತಾಗಿದೆ. ನಾನು ಇಷ್ಟೇ ವಿನಂತಿ ಮಾಡ್ಕೋತೀನಿ, ನಾವೆಲ್ಲ ಲೋಕಸಭೆಗೆ ತಯಾರಾಗಬೇಕು, ಲೋಕಸಭೆ ಗೆಲ್ಲಿಸ್ಬೇಕು. ಇವ್ರೇನು ಆರು ಮಂದಿ ಹಾರಾಡ್ಲಕ್ಕತ್ತಾರಲ್ಲ ನಮ್ಮ, ಇದು ಆರು ಮಂದಿ ಅಲ್ಲ ಕಾಂಗ್ರೆಸ್ ಎಮ್ ಎಲ್ ಎ, ಹಾಂ ಆರು ಮಂದಿಗೆ ಬರೋಬ್ಬರಿ ನಾವು ಇವ್ರನ್ನ ಏನು ಮೊತ್ತಿ ನೋಡೋದಲ್ಲ, ನಾವೇನು ಮೊತ್ತಿ ನೋಡೋದು ಯಾರನ್ನ, ನರೇಂದ್ರ ಮೋದಿ ಅವ್ರು ನೋಡೋದವ, ಓಟ್ ಹಾಕೋದದ, ಓಡಾಡೋದದ. ನಿಮ್ಮ ಖರ್ಚಿ ಕೊಡಲಿ ಬಿಡಲಿ, ಯಾಕಂದ್ರೆ ಲೋಕಸಭಾಕ್ಕೆ ಎಮ್ ಎಲ್ ಎಗಳ ಖರ್ಚು ಮಾಡೋಕ್ಕಾಗೋದಿಲ್ಲ. ನೀವು ಬೂತಿಗೆ ಅಟ್ಟೆ ಈ ನಮ್ಮ ಎಮ್ ಎಲ್ ಎದು ಬೇರೆ, ಈ ಲೋಕಸಭಾದ ಬೇರೆ ಇರ್ತದೆ. ಅದಕ್ಕೆ ಎಲ್ಲರೂ ಕೂಡಿ ಈ ಒಂದು ಚುನಾವಣೆಯನ್ನು ಯಶಸ್ವಿ ಮಾಡೋಣ. ಹಿಂದೆ ನಾವು ಹೇಳಿದ ನಮಗೆ ಮತ್ತೆ ಇವತ್ತು ನಮ್ಮ ವಾಸುದೇವ ಅರ್ಕಲ್ ಅವ್ರು ಬರ್ದಾರೆ, ಬರೇ ಟ್ವಿಟರ್ನಾಗ ಅದಾರ, ಶೂಟ್ ಔಟ್ ಮಾಡಲ್ಲ ಯಾರ ಅಂತ ಹೌದಲ್ಲ, ಶೂಟ್ ಔಟ್ ನಾಳೆ ಹಿಂದೆ ಚಾಲು ಮಾಡೋಣ. ಯಾಕಂದ್ರೆ ನೋಡು ಒಂದು ಮೂರು ತಿಂಗಳು ಅವ್ರಿಗೆ ಟೈಮ್ ಕೊಡ್ಬೇಕಲ್ಲ, ಕೊಡ್ರಿ ಒಂದು ಮೂರು ತಿಂಗಳು ಯಾವುದೇ ಸರ್ಕಾರ ಬಂದ ಮ್ಯಾಗ ಕೊಡಬೇಕು, ಕೊಡಬೇಕು ನೋಡೋಣ. ನಮ್ಮ ಎಂ ಬಿ ಪಾಟೀಲ್ರು ಶಿವಾನಂದ ಪಾಟೀಲ್ರು ಇಬ್ರು ಮಂತ್ರಿ ಆಗ್ಯಾರ, ಆಗೇನು ಉಪಯೋಗ ಆಗಲಿಲ್ಲ. 140 ಕೋಟಿ ರೂಪಾಯಿ ನಮ್ಮ ಒಣ ದ್ರಾಕ್ಷಿ ಇದು ಕೊಟ್ಟಿದ್ದು, ಅದನ್ನು 100 ಕೋಟಿ ಅಂತ ಹಾರ್ತ್ರಿ, ಹಾಂ ಬರೀ 40 ಕೋಟಿ ಅಟ್ಟೆ ಉಳಿತು, ಅದು ಆಗೈತೆ 100 ಕೋಟಿ ಹೋಯ್ತು. ಅದಕ್ಕೆ ಎಲ್ಲ ಆಗ್ಯಾವ ಅದನ್ನು ನೋಡಿಕೊಂಡು ಈಗ ನಾನು ಅಂದಾಜು ಒಂದು 3,000 ಮಂದಿ ಬಂದಾರೆ. ಅದಕ್ಕೆ ದಯವಿಟ್ಟು ಎಲ್ಲರಿಗೆ ಸಾಕಷ್ಟು ಊಟ ಅದ, ಸಹಕಾರಿ ಆದ್ರೆ ಈ ಕಡೆ ಬರ್ರಿ, ನೀವು ಆ ಕಡೆ ಹೋಗ್ಬೇಡ್ರಿ, ಆ ಕಡೆಯವ್ರು ಪ್ಲೇಟ್ ತೊಗೊಂಡು ಈ ಕಡೆ ಬರ್ಬೇಡ್ರಿ, ಯಾಕಂದ್ರೆ ನಮ್ಮ ಬಸ ಮುತ್ತವ್ರು ಹಂಗೆ ಊಟ ಮಾಡೋರ್ಗೆ ಹೋಗ್ತಾರೆ. ಅದಕ್ಕೆ ನೀವು ಆ ಕಡೆಯವರು ಆ ಕಡೆ ಹೋಗ್ರಿ, ಈ ಕಡೆ ಈ ಕಡೆ ಹೋಗ್ರಿ, ಎಲ್ಲರೂ ಒಳ್ಳೆ ರೀತಿ ಊಟ ಮಾಡಿ ಮತ್ತೆ ಮುಂದಿನ ಮಹಾಭಾರತಕ್ಕೆ ನಾವೆಲ್ಲ ಸಿದ್ಧರಾಗೋಣ ಅಂತ ಕೇಳ್ಕೊಂಡು ನಾನು ಎರಡು ಮಾತು ಹೋಗ್ತೀನಿ. ಜೈ ಹಿಂದ್ ಜಯ ಕರ್ನಾಟಕ. ರಾಜು ರಾಜು ಚವ್ಹಾಣ ಜೆಡಿಎಸ್ ನ ಮಾನ್ಯ ಪಾಲಿಕೆ ಸದಸ್ಯರು ಬಂದಾರೆ, ತಮ್ಮ ಬೆಂಬಲಿಗರನ್ನ ಕರ್ಕೊಂಡು 100 ಜನ ಬೆಂಬಲಿಗರನ್ನ ಬೌದ್ಧ ತಾಂಡ ರಾಜು ಚವ್ಹಾಣ ಅವರು ಬರ್ಬೇಕು, ಅವರು ಎಲ್ಲ ಟೀಮ್ ಜೊತೆ ನಿಧಾನವಾಗಿ ಯಾರು ಹಿಂಗ್ ಬರಬೇಡ್ರಿ ಸರ್, ಯಾರು ಒಬ್ಬೊಬ್ಬರೇ ಬರ್ ಸರ್, ಹೊಸರು ಬಂದು ಒಮ್ಮೆ ಕೆಲಸ ಮಾಡಿದ್ರೆ ಯಾರು ಸನ್ಮಾನ ಮಾಡಕ್ಕಾಗಲ್ಲ. ರಾಜು ಚವ್ಹಾಣ್ ಅವರು ಮತ್ತು ಅವರೆಲ್ಲ ಸಂಘಗಳಿಗೆ ಬಂದಂತವ್ರು ಬಂದು ಸನ್ಮಾನ ಮಾಡಬೇಕು, ಬಸವ ಯತ್ನ ಸಾಹೇವರಿಗೆ.